ನಾವು ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ದೇವರ ಆರಾಧನೆಗಾಗಿ ಸಿದ್ಧ ಮಾಡಿಕೊಳ್ಳೋಣ, ಆರಂಭ ಮಾಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ನಮ್ಮ ಈ ಆರಾಧನೆಯ ಆರಂಭವು ತಂದೆ ಕುಮಾರ ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ದೇವರನ್ನ ಸ್ತುತಿಸಿಕೊಂಡಾಡುವ ಹಾಗೆ ಕನ್ನಡ ಸಂಗೀತದಲ್ಲಿ 84ನೇ ಗೀತವನ್ನು ರಾಗ ಮಾಡುವ ಕನ್ನಡ ಸಂಗೀತ 84. ನೀ ಬನ್ನೀರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಕೊಂಡಾಡುತ್ತಿರ್ರಿ. 3 ಚರಣಗಳನ್ನು ರಾಗ ಮಾಡೋಣ. ಪುಟ ಸಂಖ್ಯೆ 81. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ, ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಎಂತೆಂದನು?
ಎಲೆ ಕಷ್ಟಪಡುವವರೆವರೇ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ ನನ್ನ ಶರಣನೇ ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯರೇ, ನಾವೆಲ್ಲರೂ ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿದ್ದೇವೆ ಎಂಬುದನ್ನು ತಿಳಿದುಕೊಂಡು ಕ್ಷಣವತ್ತು ಮೌನವಾಗಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ. ಯಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯುಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯೂ ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ನಾವು ಮುಂದಿನ ಪಾಪದರಿಕೆ ಪ್ರಾರ್ಥನೆಯನ್ನ, ಮೊದಲನೆಯ ಪಾಪದರಿಕೆ ಪ್ರಾರ್ಥನೆಯನ್ನ ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ರಕ್ಷಣಾನಂದವನ್ನ ತಿರುಗಿ ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಯಥಾರ್ಥವಾಗಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳಿಗೋಸ್ಕರ ಪಶ್ಚಾತ್ತಾಪ ಪಡುವಂಥವರಿಗೆ ದೇವರು ಕೊಡುವ ಕ್ಷಮಾಪಣೆಯ ಮಾತುಗಳನ್ನು ಕೇಳ್ರಿ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಭಿನ್ನಹಗಳನ್ನ ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾ ಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್.
ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುವ ಹಾಗೆ ಕೀರ್ತನ ಭಾಗದಿಂದ ಉತ್ತರ ಪ್ರತ್ಯುತ್ತರವಾಗಿ ಓದೋಣ. ಕೀರ್ತನೆಗಳು 23ನೇ ಅಧ್ಯಾಯವನ್ನ ನಾವು ಉತ್ತರ ಪ್ರತ್ಯುತ್ತರವಾಗಿ ಓದೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸುಸ್ತದೆ. ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಈ ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯದ ಪಠಣ ಓದಲಾಗುವುದು. ಕರ್ತನ ಆಗಮನ ಹಬ್ಬದ ಈ ಆರಾಧನೆಗಾಗಿ ನೇಮಕಗೊಂಡ ಹಳೆ ಒಡಂಬಡಿಕೆ ಭಾಗವು ವಿಮೋಚನ ಕಾಂಡ ಅಧ್ಯಾಯ 2 ವಚನಗಳು 1-10. ವಿಮೋಚನ ಕಾಂಡ ಅಧ್ಯಾಯ 2 ವಚನಗಳು 1-10. ದೇವರ ವಾಕ್ಯವನ್ನು ಕೇಳೋಣ. ಮೋಶೆಯ ಜನನವು ಬಾಲ್ಯವು. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸು ಎಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರವನನ ಕುಮಾರ್ತಿಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬೂಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಈ ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರವನನ ಕುಮಾರ್ತಿಗೆ ನಿನಗೋಸ್ಕರ ಈ ಕೂಸನ್ನು ಮಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು ಫರವನನ ಕುಮಾರ್ತಿ ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರವನನ ಕುಮಾರ್ತಿ ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರವನನ ಕುಮಾರ್ತಿಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿನಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆಗಮನದ ಭಾನುವಾರಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಪತ್ರಿಕಾ ಭಾಗದಲ್ಲಿ ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ವಚನಗಳು 10-18. ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ವಚನ 10-18. ದೇವರ ವಾಕ್ಯವನ್ನು ಕೇಳೋಣ. ಸಭೆಯವರನ್ನು ಹಿಂಸೆ ಪಡಿಸಿದ ಸೌಲನು ತಾನೇ ಯೇಸುವಿನ ಶಿಷ್ಯನಾದದ್ದು. ದಮಸ್ಕದಲ್ಲಿ ಅನನೀಯನ್ ಎಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನೇ ಈಗೋ ಇದ್ದೇನೆ ಅಂದನು.
ಕರ್ತನ ಅವನಿಗೆ ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಅನನೀಯನು, ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೆ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಏಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತರಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರದೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿದನು ಎಂಬುದೇ. ಇಷ್ಟೇ ನಿಮಗೆ ಸ್ತೋತ್ರವಾಗ. ನಾವು ದೇವರ ಸ್ತೋತ್ರಕ್ಕಾಗಿ ಕನ್ನಡ ಸಂಗೀತದಲ್ಲಿ 70ನೇ ಗೀತವನ್ನು ರಾಗ ಮಾಡುವ ಕನ್ನಡ ಸಂಗೀತ 70. ಹಾ, ಎಂಥ ಅಮೂಲ್ಯ ಮಿತ್ರ, ನಮಗೀಗ ಸಿಕ್ಕಿದ ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ 3 ಚರಣಗಳನ್ನು ರಾಗ ಮಾಡುವ. ವಾದ 3ನೇ ವೇದ ಪಾರಾಯಣವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 46-56. ದ ಗಾಸ್ಪಿಲ್ ಅಕಾರ್ಡಿಂಗ್ ಟು ಸೇಂಟ್ ಲೂಕ್, ಚಾಪ್ಟರ್ 1, ವರ್ಸಸ್ ಫ್ರಮ್ 46-56. ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 46-56. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು.
ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂದನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಸಬೇತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂತಿರುಗಿ ಹೋದಳು ಎಂಬುದೇ ಕ್ರಿಸ್ತನಿಗೆ ಸ್ತೋತ್ರವಾಗಿದೆ. ಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ. ನಾವು ದೇವರ ವಾಕ್ಯವನ್ನ ಕೇಳುವುದಕ್ಕೆ ಸಿದ್ಧರಾಗುವ ಹಾಗೆ ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈ ಗೀತವನ್ನ ರಾಗ ಮಾಡುವ. ನಾವೆಲ್ಲರೂ ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಇದ್ದೇವೆ ಎಂಬುದನ್ನ ನೆನಪು ಮಾಡಿಕೊಂಡು ಕ್ಷಣಕಾಲ ಮೌನವಾಗಿ ನಮ್ಮನ್ನು ನಾವು ದೇವರ ವಾಕ್ಯಕ್ಕೋಸ್ಕರ ಸಿದ್ಧ ಮಾಡಿಕೊಳ್ಳೋಣ. ಕ್ಷಣ ಹೊತ್ತು ಮೌನ ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯೋಣ. ನಮ್ಮ ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಬಾಯಿಸುವ ಹಾಗೆ ನಮ್ಮ ಮನಸ್ಸು ಕೂಡ
ನಿನ್ನ ಜೀವ ಜಲವೆಂಬ ವಾಕ್ಯಕ್ಕಾಗಿ ಹಾತೊರೆಯುತ್ತದೆ. ದೇವರೇ, ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ನಿನ್ನ ಪರಿಶುದ್ಧ ಆಲಯದಲ್ಲಿ ಸಭೆಯಾಗಿ ಸೇರಿ ಬಂದು ನಿನ್ನನ್ನು ಆರಾಧಿಸಿ ನಿನ್ನನ್ನು ಸ್ತುತಿ ಪದಗಳ ಮೂಲಕ ಕೊಂಡಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಿದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ಈ ಆಲಯದಲ್ಲಿ ಕಾಣಿಸಿಕೊಂಡಂಥ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಆಲಿಸುವುದಕ್ಕಾಗಿ ನಿನ್ನನ್ನು ಎದುರು ನೋಡುವಾಗ ಬಂದಂಥ ನಮ್ಮೆಲ್ಲರೊಟ್ಟಿಗೆ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡು. ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಅಡ್ಡಿಯಾಗುವಂತಹ ನಮ್ಮ ಮನಸ್ಸುಗಳನ್ನ ಮಂಕು ಮಾಡುವ ಸೈತಾನನ ಕುತಂತ್ರಗಳನ್ನು ಲಯ ಮಾಡು. ನಿನ್ನ ವಾಕ್ಯವನ್ನ ಹೇಳುವಂತಹ ಮತ್ತು ಕೇಳುವಂತಹ ಸಭೆಯನ್ನ, ಈ ಸ್ಥಳವನ್ನ ನಿನ್ನ ವಶಕ್ಕೆ ತೆಗೆದುಕೊಂಡು ನಮ್ಮೆಲ್ಲರನ್ನ ನಿನ್ನ ಆತ್ಮನಿಂದ ತುಂಬಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ನಾವು ನಿನ್ನ ವಾಕ್ಯವನ್ನ ಹೇಳುವಂತಹ ಕೇಳುವಂತಹ ಸಮುದಾಯವಾಗಿ ಮಾತ್ರವೇ ಉಳಿಯದೆ ಆ ವಾಕ್ಯವನ್ನ ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಪ್ರತಿಫಲಿಸುವಂತಹ ವ್ಯಕ್ತಿಗಳಾಗಿ ಸಭೆಯಾಗಿ ನಾವೆಲ್ಲರೂ ರೂಪುಗೊಳ್ಳಿಕ್ಕಾಗುವಂತೆ ನಮ್ಮನ್ನ ಬಲಪಡಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಬೆಳಗಿನ ಶುಭ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. ಮೊದಲನೆಯದಾಗಿ ನಾನು ನನ್ನ ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಈ ಸಭೆಗೆ ಮೊದಲನೇ ಸಲ ಬರುವುದರಿಂದ ನನ್ನ ಪರಿಚಯದೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದು ಬಹಳ ಸೂಕ್ತ ಎಂಬುದಾಗಿ ನಾನು ಭಾವಿಸ್ತೇನೆ. ನನ್ನ ಹೆಸರು ರೆವರೆಂಡ್ ವಿನಯ್ ಸಂದೇಶ್ ಎಂಬುದಾಗಿ. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯ ಕಸ್ತೂರು ಊರಿನವನು. ಕರ್ನಾಟಕ ಸದರನ್ ಡಯಾಸಿಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ಪ್ರಸ್ತುತದಲ್ಲಿ ನಾನು ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಬೆಂಗಳೂರು, ಇದರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ MTH ಉನ್ನತ ವ್ಯಾಸಂಗಕ್ಕಾಗಿ ನಾನು ಬೆಂಗಳೂರಿನಲ್ಲಿ ಇರುವಾಗ ಇಲ್ಲಿಯ ಸಭಾಪಾಲಕರು ಮತ್ತು ಸಭಾ ಹಿರಿಯರು ನನ್ನನ್ನ ಈ ಆರಾಧನೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸುವುದಕ್ಕಾಗಿ ನಾನು ಈ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಬಹಳ ಸಂತೋಷ ಪಡುವಂತವನಾಗಿದ್ದೇನೆ. ಹೇಗೂ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ಮೊಟ್ಟ ಮೊದಲನೆಯದಾಗಿ ತಂದೆಯಾದ ದೇವರಿಗೆ ನನ್ನ ಉಪಕಾರಗಳನ್ನ ತಿಳಿಸುವಂತವನಾಗಿದ್ದೇನೆ ಮತ್ತು ಇಲ್ಲಿಯ ಸಭಾಪಾಲಕರಿಗೂ, ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರಿಗೂ ಮತ್ತು ಸಭೆಯವರಾದಂತ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳು. ನಾವು ಸ್ವಲ್ಪ ಹೊತ್ತು ನಮ್ಮ ಗಮನವನ್ನ ದೇವರ ವಾಕ್ಯದ ಕಡೆಗೆ ಕೇಂದ್ರೀಕರಿಸುವುದಾದ್ರೆ ಈ ದಿನದ ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಾರ್ಥವಾಗಿ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂತಹ ವಿಷಯ CSI ಕ್ಯಾಲೆಂಡರ್ನ ಪ್ರಕಾರ ಸೆಲೆಬ್ರೇಟಿಂಗ್ ದಿ ಗುಡ್ ನ್ಯೂಸ್ ಎಂಬುದಾಗಿ, ಸೆಲೆಬ್ರೇಟಿಂಗ್ ದಿ ಗುಡ್ ನ್ಯೂಸ್ ಎಂಬುದಾಗಿ. ಶುಭ ಸಮಾಚಾರದ ಆಚರಣೆ, ಶುಭ ಸಮಾಚಾರದ ಆಚರಣೆ, ಮೀಟಿಂಗ್ ಆಫ್ ಮೇರಿ ವಿತ್ ಎಲಿಜಬೆತ್ ಎಂಬುದಾಗಿ. ಈ ಭಾನುವಾರವನ್ನ ನಮ್ಮ CSI ಕ್ಯಾಲೆಂಡರ್ನ ಪ್ರಕಾರ ಅಡ್ವೆಂಟ್ ಸಂಡೇ ಎಂಬುದಾಗಿ ಕೂಡ, ಅಥವಾ ಆಗಮನದ ಭಾನುವಾರಗಳ ಪ್ರಾರಂಭದ ಭಾನುವಾರ ಎಂಬುದಾಗಿ ನಾವು ಆಚರಣೆ ಮಾಡ್ತೇವೆ. ಆಗಮನದ ಭಾನುವಾರ ಎಂಬುದಾಗಿ ಹೇಳುವಾಗ, ಆಗಮನ ಇದು ಕ್ರಿಸ್ಮಸ್ ಹಬ್ಬದ ಹಿಂದೆ ಬರುವಂತಹ ನಾಲ್ಕು ಭಾನುವಾರಗಳನ್ನ ಕುರಿತು ಸೂಚಿಸುವಂತಹ ಅಥವಾ ಪ್ರಾರಂಭವಾಗುವಂತಹ ನಾಲ್ಕು ಭಾನುವಾರಗಳು. ಈ ಭಾನುವಾರದಲ್ಲಿ ನಾವು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇರ್ತೇವೆ. ಇದರಲ್ಲಿ ಆಗಮನ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ರಕ್ಷಕನಾಗಿ ಈ ಲೋಕಕ್ಕೆ ಜನಿಸಿ ಬಂದದನ್ನ ನಾವು ನೆನೆಸಿಕೊಂಡು ಕ್ರಿಸ್ಮಸ್ ಹಬ್ಬಕ್ಕಾಗಿ ಸಿದ್ಧತೆಗೊಳ್ಳುವಂಥದ್ದು ಮಾತ್ರವಲ್ಲ, ಈ ಆಗಮನ ಯೇಸು ಸ್ವಾಮಿ ಮುಂದೆ ಬರ್ಲಿಕ್ಕಿರುವಂತಹ ಆಗಮನಕ್ಕೆ ಕೂಡ ನಮ್ಮನ್ನ ಸಿದ್ಧ ಮಾಡುವಂತಹ ಆಗಮನದ ಭಾನುವಾರಗಳಾಗಿ ನಮ್ಮನ್ನ ಸಿದ್ಧ ಮಾಡುವಂತಹ ಭಾನುವಾರಗಳಾಗಿವೆ. ನಾವು ಸೆಲೆಬ್ರೇಟಿಂಗ್ ದಿ ಗುಡ್ ನ್ಯೂಸ್ ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂತಹ ವಿಷಯವನ್ನ ಧ್ಯಾನ ಮಾಡ್ತಾ ಹೋಗುವುದಾದ್ರೆ ಗುಡ್ ನ್ಯೂಸ್ ನಾವು ಒಳ್ಳೆಯ ವಿಷಯಗಳನ್ನ ಆಚರಣೆ ಮಾಡುವಂಥದ್ದು ಎಂಬುದಾಗಿ. ಸಹಜವಾಗಿ
ಆ ಸೆಲೆಬ್ರೇಟಿಂಗ್ ದಿ ಗುಡ್ ನ್ಯೂಸ್ ಎಂಬುದಾಗಿ ಹೇಳುವಾಗ ಒಳ್ಳೆಯ ವಿಚಾರಗಳನ್ನು ಆಚರಣೆ ಮಾಡ್ತೇವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವುದೆಲ್ಲ ಒಳ್ಳೆಯ ವಿಚಾರಗಳು ಎಂಬುದಾಗಿ ಆಲೋಚನೆಯನ್ನು ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಬಂದ್ರೆ ನಾವು ಬಹಳ ಖುಷಿ ಪಡ್ತೇವೆ. ನನ್ನ ಮಗ ಡಿಸ್ಟಿಂಕ್ಷನ್ ಅಲ್ಲಿ ಅಥವಾ ಮಗಳು ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ, ಅದನ್ನ ನಾವು ಬಹಳ ಸಂತೋಷವಾಗಿ ಆಚರಣೆಯನ್ನು ಮಾಡ್ತೇವೆ. ನಮಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದಾಗ ನಾವು ಬಹಳ ಸಂತೋಷವಾಗಿ ಖುಷಿ ಪಡ್ತೇವೆ, ನನಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದೆ ಎಂಬುದಾಗಿ. ಹೀಗೆ ಒಳ್ಳೊಳ್ಳೆಯ ವಿಷಯಗಳಿಗೆ ನಾವು ಯಾವಾಗಲೂ ಆಚರಣೆ ಮಾಡ್ತೇವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಈ ದಿನದ ಬೈಬಲ್ನ ಆಧಾರದಲ್ಲಿ ಧ್ಯಾನ ಮಾಡುವುದಾದ್ರೆ ಆ ಗುಡ್ ನ್ಯೂಸ್ ಅದು ಏನೆಂಬುದಾಗಿ ನೋಡುವುದಾದ್ರೆ ನಾವು ಬೈಬಲ್ನ ಹಳೆ ಒಡಂಬಡಿಕೆಯ ಭಾಗದಿಂದ ಹೊಸ ಒಡಂಬಡಿಕೆಯ ಭಾಗದ ತನಕ ಬರುವಾಗ ಅಲ್ಲಿಯ ಜನರು ಒಬ್ಬ ಮೆಸ್ಸಿಯನನ್ನ ಅಥವಾ ಒಂದು ಒಳ್ಳೆಯ ಶುಭ ಸಂದೇಶವನ್ನ ಎದುರು ನೋಡ್ತಾ ಇದ್ರು. ಏನು ಶುಭ ಸಂದೇಶ ಎಂಬುದಾಗಿ ನೋಡುವಾಗ ನಮಗೋಸ್ಕರ ಒಬ್ಬ ಮೆಸ್ಸಿಯನು ಬರ್ತಾನೆ, ಲೋಕದ ರಕ್ಷಕನು ಜನಿಸಿ ಬರ್ತಾನೆ. ಹಾಗಾಗಿ ಆತನು ನಮ್ಮನ್ನು ಎಲ್ಲ ಪಾಪಗಳಿಂದ ಅಥವಾ ಬಂಧನಗಳಿಂದ ಬಿಡುಗಡೆಗೊಳಿಸುತ್ತಾನೆ ಎಂಬುದಾಗಿ ಅವರು ಎದುರು ನೋಡ್ತಾ ಇದ್ರು. ನಾವು ಅವತ್ತಿನ ಸಮಾಜದಲ್ಲಿ ನೋಡುವುದಾದ್ರೆ ಅವತ್ತಿನ ಸಮಾಜದಲ್ಲಿ ಗುಡ್ ನ್ಯೂಸ್ ಅಥವಾ ಶುಭ ಸಮಾಚಾರ ಏನಾಗಿತ್ತು ಎಂಬುದಾಗಿ ನೋಡುದಾದ್ರೆ ರೋಮ್ ಸಾಮ್ರಾಜ್ಯದಲ್ಲಿ ಯಾವುದನ್ನ ಶುಭ ಸಂದೇಶ ಎಂಬುದಾಗಿ ಕರೀತಿದ್ರು ಅಂದ್ರೆ ಅಲ್ಲಿ ಯಾವುದಾದ್ರೂ ಅವರ ಸೈನ್ಯ ಬೇರೆ ಸೈನ್ಯದವರೊಟ್ಟಿಗೆ ಗೆದ್ದಾಗ ಅದವರಿಗೆ ಬಹಳ ಶುಭ ಸಂದೇಶವಾಗಿರ್ತಿತ್ತು. ನಾವು ನಮ್ಮ ದೇಶವನ್ನ ಗೆದ್ದಿದ್ದೇವೆ, ಬೇರೆ ಶತ್ರುಗಳನ್ನ ಮಟ್ಟ ಹಾಕಿದ್ದೇವೆ ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಅಲ್ಲಿರುವಂತಹ ಅರಸರು ಉನ್ನತ ಮಟ್ಟಕ್ಕೆ ಹೋಗುವುದಾದ್ರೆ ಅಥವಾ ಬೇರೆ ಸ್ಥಾನಗಳನ್ನ ಅಲಂಕರಿಸುವುದಾದ್ರೆ ಅಲ್ಲಿರುವಂತ ಜನರು ಅದನ್ನ ಶುಭಕರವಾದಂತ ಸಂದೇಶ ಎಂಬುದಾಗಿ ಭಾವಿಸ್ತಾ ಇದ್ರು. ಆದ್ರೆ ಈ ಶುಭ ಸಂದೇಶ ಎನ್ನುವಂಥದ್ದು ಕೇವಲ ಯಾವುದೋ ಒಂದು ಗುಂಪಿಗೆ ಅಥವಾ ಉನ್ನತ ವರ್ಗಕ್ಕೆ ಅಥವಾ ಸೈನಿಕ ರಂಗದವರಿಗೆ ಮಾತ್ರ ಸೀಮಿತವಾಗಿತ್ತು. ಇದು ಜನಸಾಮಾನ್ಯರಿಗೆ ಅಥವಾ ಇಡೀ ಎಲ್ಲವನ್ನ ಒಳಗೊಂಡಂತಹ ಶುಭ ಸಮಾಚಾರವನ್ನ ಕೊಡ್ಲಿಕ್ಕೆ ಯೋಗ್ಯವಲ್ಲದಂತಹ ಅರ್ಥವನ್ನ ಅಂದಿನ ಸಮಾಜ ಹೊಂದಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಶುಭ ಸಮಾಚಾರಕ್ಕಾಗಿ ಎದುರು ನೋಡ್ತಾ ಇದ್ರು. ಅದೇನ್ ಶುಭ ಸಮಾಚಾರ ಎಂಬುದಾಗಿ ನೋಡ್ದಾದ್ರೆ ಒಬ್ಬ ಮೆಸ್ಸಿಯನು ಒಬ್ಬ ರಕ್ಷಕನು ನಮಗೋಸ್ಕರ ಜನಿಸಿ ಬರ್ತಾನೆ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ಇವತ್ತು ನಾವು ಕೂಡ ಶುಭ ಸಮಾಚಾರ ಎಂಬುದಾಗಿ ಹೇಳುವಾಗ ನಮ್ಮ ಇವತ್ತಿನ ಅಥವಾ ಈ ವರ್ಷದ ಎಲ್ಲ ದಿನಪತ್ರಿಕೆಗಳನ್ನ ನ್ಯೂಸ್ ಚಾನೆಲ್ಗಳನ್ನ ತೆಗೆದು ನೋಡುವಾಗ ನಮಗೆ ಆಚರಣೆ ಮಾಡುವಂತಹ ಹೆಚ್ಚಿನ ವಿಷಯಗಳು ಅಥವಾ ಆಚರಣೆ ಮಾಡುವುದಕ್ಕಿಂತ ಶೋಕಾಚರಣೆಗೆ ಸೂಕ್ತವಾದಂತಹ ಅನೇಕ ವಿಷಯಗಳನ್ನ ನಾವು ನೋಡ್ತೇವೆ. ನಮ್ಮ ಸಮಾಜದಲ್ಲಿ ಮಳೆಯಿಂದ ಹಾಗೆ ನಮ್ಮ ನೆರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಜನರು ತಮ್ಮ ಆಸ್ತಿ ಪಾಸ್ತಿಯನ್ನ ಅಥವಾ ತಮ್ಮ ಜೀವನದ ಮೂಲಭೂತ ಸೌಲಭ್ಯಗಳನ್ನ ಕಳೆದುಕೊಂಡು ದುಃಖಿಸುವಂತವರಾಗಿದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ ಕೋವಿಡ್ ನಿಂದಾಗಿ ಜನರು ತಮ್ಮ ಭಯ ಭೀತಿಯೊಡನೆ ಜೀವನ ಮಾಡುವಂತಹ ಪರಿಸ್ಥಿತಿಗಳಿದೆ. ಇಂತಹ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಶುಭ ಸಮಾಚಾರವನ್ನ ಆಚರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅಥವಾ ಇಂತಹ ಸಂದರ್ಭಗಳಲ್ಲಿ ನಮಗೆ ಯಾವ ವಿಷಯ ಶುಭ ಸಂದೇಶವಾಗಬಹುದು, ಇದನ್ನ ನಾವು ಧ್ಯಾನ ಮಾಡುತ್ತಾ ಅಥವಾ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡುವುದಾದ್ರೆ ಓದಿ ಕೇಳಿಸಿಕೊಂಡಂತಹ ಪರಿಚ್ಛೇದಗಳ ಆಧಾರದಲ್ಲಿ ಧ್ಯಾನ ಮಾಡುವ. ಮೊದಲನೆಯದಾಗಿ ಹಳೆ ಒಡಂಬಡಿಕೆಯ ಭಾಗದಿಂದ ವಿಮೋಚನಾ ಕಾಂಡ 2:1-10. ಈ ಭಾಗದಲ್ಲಿ ನಾವು ಮೋಶೆಯ ಜನನದ ಕುರಿತಾಗಿ ನೋಡ್ತೇವೆ. ಮೋಶೆಯ ಜನನದ ಕುರಿತಾಗಿ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಈ ಪರಿಚಯದ ನಾವು ಮಕ್ಕಳ ಭಾನುವಾರದಂದು ಕೂಡ ಇದೇ ಪರಿಚಯ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿತ್ತು. ಮತ್ತೆ ಈ ಪರಿಚಯದ ಇವತ್ತು ಆಗಮನದ ಭಾನುವಾರಕ್ಕಾಗಿ ನಮ್ಮ ಮುಂದೆ ಇಡಲ್ಪಟ್ಟಿದೆ. ಇದರಲ್ಲಿ ಮೋಶೆ ಆತನ ಜನನ ಹೇಗೆ ಆ ಒಂದು ವರ್ಗಕ್ಕೆ ಶುಭ ಸಂದೇಶವಾಗಿತ್ತು ಎಂಬುದಾಗಿ ನಾವು ಧ್ಯಾನ ಮಾಡಬಹುದು. ಮೋಶೆಯ ಜನನದ ಬಗ್ಗೆ ನಮ್ಮೆಲ್ಲರಿಗೆ ಸಹಜವಾಗಿ ಗೊತ್ತಿದೆ. ಮೋಶೆ ಐಗುಪ್ತ ದೇಶದಲ್ಲಿರುವಾಗ ಅಲ್ಲಿ ಈಗಾಗಲೇ ಒಂದು ಆಜ್ಞೆಯನ್ನ ಹೊರಡಿಸಲಾಗಿದೆ. ಏನ್ ಆಜ್ಞೆ ಅಂತ ಹೇಳಿದ್ರೆ ಯಾವುದೇ ಗಂಡು ಮಕ್ಕಳನ್ನ ಆ ದೇಶದಲ್ಲಿ ಇರ್ಲಿಕ್ಕಿಲ್ಲ. ಗಂಡು ಮಕ್ಕಳನ್ನ ಹೆತ್ತರೆ ಅಂತ ಮಕ್ಕಳನ್ನ ಕೊಲ್ಲುವಂತಹ ಪದ್ಧತಿ ಈಗಾಗಲೇ ರೂಢಿಯಲ್ಲಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಮೋಶೆಯ ತಾಯಿ, ಆತನ ಅಕ್ಕ ಮತ್ತು ಅವರ ಒಂದು ಕುಟುಂಬ, ಅಲ್ಲಿರುವಂತಹ ಅನೇಕ ಸ್ತ್ರೀ ಸಮುದಾಯದವರು ಸೇರಿಕೊಂಡು ಹೇಗಾದರೂ ಮೋಶೆಯನ್ನ ಉಳಿಸ್ಬೇಕು ಅಥವಾ ಮೋಶೆಯನ್ನ ಉಳಿಸುವುದರ ಮೂಲಕ ನಾವು ಸಂತೋಷ ಪಡ್ಬೋದು ಅಥವಾ ಅದು ನಮಗೊಂದು ನಿರೀಕ್ಷೆಯನ್ನ ಕೊಡ್ಬೋದು ಎನ್ನುವಂತ ಆಲೋಚನೆಯಲ್ಲಿ ಇರ್ತಾರೆ. ಹಾಗಾಗಿ ಅವರೊಂದು ಬಹಳ
ಅಚ್ಚುಕಟ್ಟಾದಂತಹ ಕ್ರಮಬದ್ಧವಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅವರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಒಂದು ಸಣ್ಣ ಮಗುವನ್ನ ಕೊಲ್ಲಬೇಕೆಂಬುದಾಗಿ ಹೇಳಿದ್ರೆ, ಅಥವಾ ಆ ಮಗುವನ್ನ ನೀರಿನಲ್ಲಿ ಬಿಟ್ಟು ಅದನ್ನ ಎದುರು ನೋಡುವಂಥದ್ದು ಕೂಡ ತನ್ನ ತಾಯಿಗೆ ಸಹೋದರಿಗೆ ಬಹಳ ಸುಲಭವಾದಂತ ವಿಷಯವಾಗಿರಲಿಲ್ಲ. ಆದ್ರೆ ಕೂಡ ಮಗನನ್ನ ಉಳಿಸಬೇಕು ಎನ್ನುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅವರ ಪ್ರಯತ್ನದಲ್ಲಿ ಆ ಮಗುವನ್ನ ನೀರಿನಲ್ಲಿ ಬಿಡ್ತಾರೆ. ಜಂಬು ಹುಲ್ಲಿನಲ್ಲಿ ಹಾಕಿ ಬಿಡುವಾಗ ಮಗು ಮುಂದೆ ಹೋಗ್ತದೆ. ಅಲ್ಲಿ ಆ ಮಗುವಿಗೆ ಆ ಪರೋಹನ ಕುಮಾರ್ತೆ ಆ ಮಗುವನ್ನ ನೋಡಿ ಎತ್ತಿಕೊಂಡು ಬಹಳ ಪ್ರೀತಿಯಿಂದ ಸಾಕ್ತಾಳೆ. ಇದು ನಮ್ಮೆಲ್ಲರಿಗೆ ಬೈಬಲ್ನಲ್ಲಿ ಓದುವಾಗ ಕಂಡು ಬರುವಂತಹ ವಿಷಯ. ಇದರಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಆಕೆಯ ಮೋಶೆಯ ತಾಯಿ ಮತ್ತು ಆ ಮೋಶೆಯ ಸಹೋದರಿ ಅವರ ಕುಟುಂಬದವರು ಒಂದು ಪ್ರಯತ್ನವನ್ನ ಮಾಡ್ತಾರೆ. ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಒಂದು ಗಂಡು ಮಗುವನ್ನಾದ್ರೂ ಉಳಿಸುವುದರ ಮೂಲಕ ಇಡೀ ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶದಲ್ಲಿ ಸೆರೆವಾಸಿಗಳಾಗಿರುವಾಗ ಏನಾದ್ರೂ ಬಿಡುಗಡೆಯನ್ನ ನಿರೀಕ್ಷೆ ಮಾಡಬಹುದು ಎಂಬುದಾಗಿ ಅವರು ಆ ಪ್ರಯತ್ನವನ್ನ ಪಡ್ತಾರೆ. ಆ ಪ್ರಯತ್ನ ಪಡುವಾಗ ಅವರ ಪ್ರಯತ್ನಕ್ಕೆ ಮುಂದಿನ ದಿನಗಳಲ್ಲಿ ಫಲ ಸಿಗ್ತದೆ. ಅದೇಕೆ ಎಂಬುದಾಗಿ ನೋಡಿದ್ರೆ ಮನುಷ್ಯನ ಪ್ರಯತ್ನಗಳು ಮಾತ್ರ ಅಲ್ಲಿ ಕೈಗೂಡುವುದಿಲ್ಲ, ಬದಲಾಗಿ ಮನುಷ್ಯನ ಪ್ರಯತ್ನಗಳೊಟ್ಟಿಗೆ ದೇವರ ಕೃಪೆ ದೇವರ ಆಶೀರ್ವಾದ ಆ ಕಾರ್ಯದಲ್ಲಿ ಇದ್ದರಿಂದ ಮೋಶೆ ಅಲ್ಲಿ ಆ ವ್ಯಕ್ತಿ ಆ ತನ್ನ ಸಾವಿನಿಂದ ಅಥವಾ ಮರಣದ ಹಂಚಿನಿಂದ ಹೊರಬಂದು ಮುಂದಿನ ದಿನಗಳಲ್ಲಿ ಇಸ್ರಾಯೇಲರಿಗೆ ಬಿಡುಗಡೆ ತರುವಂತಹ ಅಥವಾ ಅವರನ್ನ ದಾಸತ್ವದಿಂದ ತಪ್ಪಿಸಿ ಆ ಸ್ವತಂತ್ರರಾಗಿ ಜೀವಿಸುವಂತಹ ಪರಿಸ್ಥಿತಿಗೆ ನೀಡಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಮೋಶೆಗೆ ಎದುರಾದಂತಹ ಅಥವಾ ಮೋಶೆಯ ಕುಟುಂಬಕ್ಕೆ ಎದುರಾದಂತಹ ಪರಿಸ್ಥಿತಿಗಳು ಸನ್ನಿವೇಶಗಳು ನಮ್ಮ ಮಧ್ಯದಲ್ಲಿ ಕೂಡ ಇದೆ. ಏನಂತ ಹೇಳಿದ್ರೆ, ನಾವು ಜೀವನದಲ್ಲಿ ಸಾವು ಬದುಕಿನ ನಡುವೆ ಅಥವಾ ಅನೇಕ ವೈಫಲ್ಯಗಳ ನಡುವಿನಲ್ಲಿ ಬದುಕ್ತಾ ಇದ್ದೇವೆ. ಆದ್ರೆ ಕೂಡ ನಾವು ಜೀವನವನ್ನ ಮುಂದುವರಿಸ್ತಾ ಇದ್ದೇವೆ. ಈ ಮುಂದುವರಿಸುವಿಕೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನ ದೇವರು ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಯನ್ನ ದೇವರ ಮೇಲೆ ಭಾರ ಹಾಕಿ ಯಥಾರ್ಥವಾಗಿ ನಿಭಾಯಿಸುವುದಾದ್ರೆ ಅಲ್ಲಿ ದೇವರು ಏನ್ ಮಾಡ್ತಾನೆ, ತನ್ನ ಕೃಪೆಯನ್ನ ಸುರಿಸ್ತಾನೆ. ಯಾವಾಗ ಮನುಷ್ಯನ ಪ್ರಯತ್ನಗಳು ದೇವರ ಕೃಪೆ ಅಥವಾ ದೇವರ ಪ್ರಸನ್ನತೆ ಒಟ್ಟಾಗಿ ಬರ್ತದೋ ಅಲ್ಲಿ ದೇವರ ಆಶೀರ್ವಾದವನ್ನ ಅಥವಾ ನಮ್ಮ ಯಾವುದೇ ಕಾರ್ಯ ಆಲೋಚನೆ ಯೋಜನೆಗಳಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಆಲೋಚನೆಗಳು ನಮಗೆ ಶುಭ ಸಮಾಚಾರವಾಗ್ತದೆ ಮತ್ತು ಅಂತಹ ಪ್ರಯತ್ನಗಳು ನಮ್ಮ ಸಮಾಜದಲ್ಲಿ ನಮಗಿರುವಂತಹ ಬಂಧನಗಳಿಂದ ಬಿಡುಗಡೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ವಿಮೋಚನಾ ಕಾಂಡ ಪುಸ್ತಕದಿಂದ ತಿಳಿದುಕೊಳ್ಬಹುದು. ಮತ್ತು ಸುವಾರ್ಥ ಭಾಗದಿಂದ ನೋಡುವುದಾದ್ರೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 46-56. ಈ ಭಾಗದಲ್ಲಿ ಮರಿಯಳು ಮತ್ತು ಎಲಿಜಬೆತ್ ಇವರ ಸಂಧಿಸುವಿಕೆ, ಇವರಿಬ್ಬರು ಭೇಟಿಯಾಗುವಂತದರ ಕುರಿತಾಗಿ ನಾವು ನೋಡ್ತೇವೆ. ಅವರಿಬ್ಬರು ಭೇಟಿಯಾಗಿ ಬಹಳ ಸಂತೋಷವನ್ನ ಪಡ್ತಾರೆ, ಬಹಳ ಸಂತೋಷವನ್ನ ಪಟ್ಟು ದೇವರಿಗೆ ಸ್ತುತಿಯನ್ನ ಸಲ್ಲಿಸ್ತಾರೆ. ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಎಲಿಜಬೆತ್ ಮರಿಯಳು ಇಬ್ಬರು ಕೂಡ ತಾವಿರುವಂತ ಪರಿಸ್ಥಿತಿಯಲ್ಲಿ ಸಂತೋಷ ಪಡುವಂತ ವಿಷಯ ಆಗಿರಲಿಲ್ಲ. ಯಾಕೆ ಎಂಬುದಾಗಿ ನೋಡುದಾದ್ರೆ, ಮರಿಯಳು ಈಗಾಗಲೇ ತಾನು ಗರ್ಭವನ್ನು ಧರಿಸಿರುವುದಕ್ಕಾಗಿ ಸಮಾಜ ಆಕೆಯನ್ನ ನಿಂದಿಸ್ತಿದೆ. ಆಕೆ ಯಾವುದೋ ಪಾಪದ ನಿಮಿತ್ತವಾಗಿ ಆ ಗರ್ಭವನ್ನ ಧರಿಸಿದ್ದಾಳೆ ಅಥವಾ ಬಸುರಾಗಿದ್ದಾಳೆ ಎಂಬುದಾಗಿ ಭಾವಿಸಿರ್ತಾರೆ. ಮತ್ತು ಅನೇಕ ಜನರು ಅಥವಾ ಮರಿಯಳ ಗಂಡ ಎಂಬುದಾಗಿ ಭಾವಿಸಿದ ಯೋಸೇಫ ಕೂಡ ಮರಿಯಳನ್ನ ಬಿಟ್ಟು ಬಿಡುವಂತ ಸನ್ನಿವೇಶದಲ್ಲಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಮರಿಯಳಿಗೆ ಯಾವುದೇ ರೀತಿಯ ನಿರೀಕ್ಷೆಗಳಿರಲಿಲ್ಲ, ಆಶಾದಾಯಕವಾದಂತಹ ಸಂಗತಿ ಆಗಿರಲಿಲ್ಲ. ಆದ್ರೆ ಕೂಡ ಮರಿಯಳು ಎಲಿಜಬೆತಳನ್ನ ಸಂಧಿಸುವಾಗ ಆಕೆ ಬಹಳ ಖುಷಿ ಪಡ್ತಾಳೆ. ಆಕೆಯನ್ನ ಸಂಧಿಸಿ ಅವರಿಬ್ಬರು ಆ ದೇವರನ್ನ ಸ್ತುತಿಸಿ ಕೊಂಡಾಡ್ತಾರೆ. ಯಾಕೆ ದೇವರನ್ನ ಸ್ತುತಿಸಿ ಕೊಂಡಾಡ್ತಾರೆ, ಯಾಕೆ ಅವರು ದೇವರನ್ನ ಆರಾಧಿಸ್ತಾರೆ ಎಂಬುದಾಗಿ ನೋಡುದಾದ್ರೆ, ಅವರ ಸಾಮಾನ್ಯ ಜೀವನದಲ್ಲಿ ಕೂಡ ಅವರೊಬ್ಬ ಮೆಸ್ಸಿಯನನ್ನ ಒಬ್ಬ ಬಿಡುಗಡೆಯ ರಕ್ಷಕನನ್ನ ಎದುರು ನೋಡ್ತಾ ಇದ್ರು. ಆ ರಕ್ಷಕ ಮೆಸ್ಸಿಯನು ಇವತ್ತು ಅಥವಾ ಅದರ ಆತನನ್ನ ಹೇರುವಂತಹ ಜವಾಬ್ದಾರಿ ಅಥವಾ ಅವಕಾಶ ನನಗೆ ಸಿಕ್ಕಿದೆ ಎಂಬುದಾಗಿ ತಿಳಿದು ಮರಿಯಳು ಬಹಳ ಸಂತೋಷವನ್ನ ಪಡ್ತಾಳೆ ಮತ್ತು ಬಹಳ ಖುಷಿಯಿಂದ ಎಲಿಜಬೆತಳೊಟ್ಟಿಗೆ ಅದನ್ನ ಹಂಚಿಕೊಳ್ತಾಳೆ. ನಾವು ಸಹಜವಾಗಿ ನೋಡುವಾಗ ಇಬ್ಬರು ಹೆಣ್ಣು ಮಕ್ಕಳು ಸೇರಿದ್ರೆ ಅದರಲ್ಲಿ ಸಹಜವಾಗಿ ಜಗಳಗಳಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ಕೂಡ ಯಾರು ಹೆಚ್ಚು ಎಂಬುದಾಗಿ ಎಲಿಜಬೆತಳು ಮತ್ತು ಮರಿಯಳು ಸಂಧಿಸುವಾಗ ಎಲಿಜಬೆತಳು ಮರಿಯಳನ್ನ ನೋಡಿ, ನೀನು ನನಗಿಂತ ಶ್ರೇಷ್ಠಳು, ಇಂಥವಳನ್ನ
ಸಂಧಿಸುವಂತ ಭಾಗ್ಯ ನನಗೆ ಎಲ್ಲಿಂದ ದೊರಕಿತು ಎಂಬುದಾಗಿ ಹೇಳುವಾಗ ಅವರಿಬ್ಬರ ನಡುವೆ ದೇವರ ಚಿತ್ತವನ್ನ ನೆರವೇರಿಸುವುದರಲ್ಲಿ ಎಷ್ಟು ತಮ್ಮನ್ನ ತಾವು ತಗ್ಗಿಸಿಕೊಂಡಿದ್ರು, ಎಷ್ಟು ದೀನ ಸ್ಥಿತಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಎಂಬುದಾಗಿ ತಿಳಿಸುತ್ತದೆ. ಇಬ್ಬರು ಕೂಡ ಬಸುರಾಗಿದ್ದಾರೆ, ಇಬ್ಬರು ಕೂಡ ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳನ್ನ ಹೇರುವಂತ ಸನ್ನಿವೇಶದಲ್ಲಿದ್ದಾರೆ. ಮರಿಯಳು ಯೇಸುವನ್ನ ಹೇರುವುದಕ್ಕೆ ಸಿದ್ಧಳಾಗಿದ್ರೆ ಎಲಿಜಬೆತಳು ಯೋಹಾನನನ್ನ ಹೇರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ದೇವರ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವರ ದೀನ ಸ್ಥಿತಿ, ಅವರು ದೇವರ ಚಿತ್ತಕ್ಕೆ ತಮ್ಮನ್ನ ಒಪ್ಪಿಸಿಕೊಟ್ಟಾಗ ದೇವರು ಅವರನ್ನ ಆಶೀರ್ವಾದ ಮಾಡುವಂಥದ್ದನ್ನ ನಾವು ಗಮನಿಸುತ್ತೇವೆ. ಮುಂದಿನ ಪರಿಚ್ಛೇದಗಳಲ್ಲಿ ಮರಿಯಳು ಹೇಳುವಂಥದ್ದು, ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡ್ತದೆ, ನನ್ನ ಆತ್ಮವು ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ. ಈಕೆ ತನ್ನ ಈ ಗೀತದಲ್ಲಿ, ಈ ಪರಿಚ್ಛೇದದಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾಳೆ. ಏನ್ ವಿಷಯಗಳು ಎಂಬುದಾಗಿ ನೋಡುದಾದ್ರೆ, ಮೊದಲನೆಯದಾಗಿ ಆಕೆ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸ್ತಾಳೆ. ಯಾಕೆ ಅಂತ ಹೇಳಿದ್ರೆ, ತಾನಿರುವಂತಹ ಪರಿಸ್ಥಿತಿಗಾಗಿ. ನಾವು ಸಹಜವಾಗಿ ನಮಗೆ ಅವಮಾನಗಳು, ತೊಂದರೆಗಳಾಗುವಾಗ ಏನ್ ಮಾಡ್ತೇವೆ, ದೇವರನ್ನ ಬೈತೇವೆ. ಮರಿಯಳಿಗೆ ಸಮಾಜದಿಂದ ನಿಂದನೆಗಳಿದೆ, ಅಪಮಾನಗಳಿದೆ, ಆದ್ರೆ ದೇವರಿಗೆ ಆಕೆ ಸ್ತೋತ್ರವನ್ನ ಸಲ್ಲಿಸ್ತಿದ್ದಾಳೆ ತಾನಿರುವಂತಹ ಪರಿಸ್ಥಿತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅವಳು ತನ್ನನ್ನ ಸಂಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ಲು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ಲು. ಹಾಗಾಗಿ ತಾನಿರುವಂತಹ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನ ಆರಾಧಿಸಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ಆಕೆ ಕಾರಣಕರ್ತಳಾಗ್ತಾಳೆ. ಮುಂದಿನ ಪರಿಚ್ಛೇದಗಳಲ್ಲಿ ಆಕೆ ಹೇಳುವಂಥದ್ದು, ಆಕೆಯ ಸಂಗೀತದಲ್ಲಿ ಕಂಡು ಬರುವಂತ ವಿಷಯ ಏನೆಂಬುದಾಗಿ ನೋಡಿದ್ರೆ, ಆಕೆ ದೀನರು ಅಥವಾ ಬಡವರ ಬಗ್ಗೆ ಬಹಳ ಕಾಳಜಿ ಉಳ್ಳಂತ ವ್ಯಕ್ತಿಗಳಾಗಿದ್ಲು ಎಂಬುದಾಗಿ. ಅದಕ್ಕೆ 51:52 ಈ ವಚನಗಳಲ್ಲಿ ಹೇಳುವಂಥದ್ದು, ಆತನು ತನ್ನ ಭುಜ ಪರಾಕ್ರಮವನ್ನ ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನ ಚೆದುರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನ ಉಷ್ಟಾನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನ ಬರಿಗೈಲಿ ಕಳುಹಿಸಿ ಬಿಟ್ಟಿದ್ದಾನೆ ಎಂಬುದಾಗಿ. ಈಕೆ ಹಾಡುವಂತಹ ಈ ಸ್ತುತಿಗೀತೆ ಮರಿಯಳಿಗೆ ಸಮಾಜದಲ್ಲಿರುವಂತಹ ಬಡವರು, ದೀನ ದಲಿತರ ಕಡೆಗೆ ಇದ್ದಂತಹ ಮನೋಭಾವನೆಯನ್ನ ತೋರಿಸ್ತದೆ. ಮತ್ತು ಅದೇ ಸಂದರ್ಭದಲ್ಲಿ ಆಕೆ ಯಾರ್ಯಾರು ದೀನ ಸೊಕ್ಕಿದಂಥವರು ಪ್ರಭುಗಳು ಎಂಬುದಾಗಿ ಕರೆಸಿಕೊಂಡಿದ್ರು, ಅವರ ಪರಿಸ್ಥಿತಿ ಬದಲಾಗಿ ಬಡವರನ್ನ ಮೇಲೆತ್ತುವಂತಹ ರಕ್ಷಕನು ಉದಯಿಸ್ತಾನೆ ಎಂಬುದಾಗಿ ಆಕೆ ಬಹಳ ಸ್ಟ್ರಾಂಗ್ ಆಗಿ ನಂಬಿದ್ಲು. ಮತ್ತು ಮುಂದಿನ ಪರಿಚಯಗಳಲ್ಲಿ ಆಕೆ ಎಷ್ಟರ ಮಟ್ಟಿಗೆ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ಲು ಎಂಬುದಾಗಿ ನೋಡುದಾದ್ರೆ, ತನ್ನ ಚರಿತ್ರೆಯನ್ನ ನೆನಪಿಸಿಕೊಳ್ತಾಳೆ. ಇಸ್ರಾಯೇಲ್ರಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬ ಅವರಿಗೆ ವಾಗ್ದಾನ ಮಾಡಿರುವಂತದನ್ನ ನೆರವೇರಿಸುವುದಕ್ಕೆ ದೇವರು ಈ ದೀನ ಸ್ಥಿತಿಯವಳಾದಂತಹ ನನ್ನನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಭಾವಿಸಿ ಆಕೆ ಬಹಳ ಸಂತೋಷದಿಂದ ಈ ಸ್ತೋತ್ರದ ಗೀತೆಯನ್ನ ಬರೀತಾಳೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ಇವತ್ತು ನಾವು ಕೂಡ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೇವೆ. ಕ್ರೈಸ್ತರಾಗಿ ಜೀವಿಸುವಾಗ ನಮ್ಮ ದೇವರ ಕಡೆಗೆ ಅಥವಾ ದೇವರ ಸೇವೆಯ ಕಡೆಗೆ ನನ್ನ ಜೀವನದಲ್ಲಿ ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವ, ಅಥವಾ ನನ್ನ ಜೀವನದ ಮೂಲಕ ನಾನು ದೇವರ ಸೇವೆಯಲ್ಲಿ ಹೇಗೆ ಭಾಗಿಯಾಗಿದ್ದೇನೆ ಎಂಬುದಾಗಿ ತಿಳಿದುಕೊಂಡಿದ್ದೇವ. ಮರಿಯಳು ತಾನೊಬ್ಬ ಜನಸಾಮಾನ್ಯವಾದಂತಹ ಸ್ತ್ರೀ ಆಗಿದ್ರೂ ಕೂಡ ತನಗಿರುವಂತಹ ಜ್ಞಾನದ ಮೂಲಕ ದೇವರ ಸೇವೆಯಲ್ಲಿ ನಾನೊಬ್ಬಳು ಹೇಗೆ ಭಾಗಿಯಾಗಬಹುದು ಎಂಬುದಾಗಿ ತಿಳಿದುಕೊಂಡು ಆಕೆ ತನ್ನ ಗೀತದಲ್ಲಿ ಅನೇಕ ವಿಷಯಗಳನ್ನ ತರ್ತಾಳೆ. ಬಡವರ ಕುರಿತಾಗಿ ಅಥವಾ ದೀನ ದಲಿತರ ಶೋಷಿತರ ಪರವಾಗಿ ಧ್ವನಿಯನ್ನ ಎತ್ತುತ್ತಾಳೆ. ಇನ್ನೊಂದು ಕಡೆಯಲ್ಲಿ ಚರಿತ್ರೆಯನ್ನ ನೆನಪು ಮಾಡಿಕೊಂಡು ಎಲ್ರಿಗೆ ಆಗ್ಬೇಕಾಗಿರುವಂತ ಬಿಡುಗಡೆಯ ಕುರಿತಾಗಿ ನೆನಪು ಮಾಡುವಂತದನ್ನ ನಾವು ಗಮನಿಸ್ತೇವೆ. ಇವತ್ತು ನಾವು ಕೂಡ ಕ್ರೈಸ್ತರಾಗಿ ದೇವರ ಆಲಯಗಳಲ್ಲಿ ಕಾಣಿಸಿಕೊಳ್ಳುವಾಗ ನಾವು ಎಷ್ಟು ಜನರು ಕ್ರೈಸ್ತರು ಯಾಕೆ ಆಗಿದ್ದೇವೆ ಎಂಬುದಾಗಿ ಕೇಳಿದ್ರೆ ಸಹಜವಾಗಿ ಹೇಳುವಂತ ಉತ್ತರ, ನಾವು ನಮ್ಮ ತಂದೆ ತಾಯಿಗಳು ಕ್ರೈಸ್ತರಾಗಿದ್ರು, ನಮ್ಮ ಹಿರಿಯರು ಕ್ರೈಸ್ತರಾಗಿದ್ದರಿಂದ ನಾವು ಕೂಡ ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ. ಆದ್ರೆ ಸಹಜವಾಗಿ ನಾವು ಕ್ರೈಸ್ತನಾಗಿರುವಂಥದ್ದು ನಮ್ಮ ತಂದೆ ತಾಯಿಗಳ ನಂಬಿಕೆಯಿಂದ ಅಥವಾ ಅವರು ಮತಾಂತರಗೊಂಡದರಿಂದ ಎನ್ನುವಂತ ಉದ್ದೇಶದಿಂದ ನಾವು ಇವತ್ತು ಕ್ರೈಸ್ತರಾಗಿದ್ರೆ ನಾವಿನ್ನು ನಿಜವಾದಂತಹ ಕ್ರೈಸ್ತರಾಗ್ಲಿಕ್ಕೆ ಅಥವಾ ದೇವರ ಸೇವೆಯಲ್ಲಿ ನಿಲ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಒಮ್ಮೆ ಒಂದು ಸಲ ಒಬ್ಬ ವ್ಯಕ್ತಿ ಅವನು ಹೀಗೆ ಅವನಿಗೆ ಗಾರ್ಡನಿಂಗ್ ಮಾಡುವಂತ ವಿಷಯ ಎಂಬುದಾಗಿ ಬಹಳ ಇಷ್ಟ. ತಾನು ಯಾವಾಗಲೂ ಮರ ಗಿಡಗಳನ್ನು ನೆಡುವಂಥದ್ದು, ಗಾರ್ಡನ್ ಮಾಡುವಂಥದ್ದು, ಹೀಗೆ ಅನೇಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇದ್ದ. ಒಂದು ಸಲ ಯಾವುದೋ ನರ್ಸರಿಯಿಂದ ಎರಡು ಗಿಡಗಳನ್ನ ತರ್ತಾನೆ. ಎರಡು ಗಿಡಗಳನ್ನ ತಂದು ಒಂದು ಗಿಡವನ್ನ
ತನ್ನ ಕಾಂಪೌಂಡಿನ ಒಳಗೆ ತನ್ನ ಗಾರ್ಡನ್ ಅಲ್ಲಿ ನೆಡ್ತಾನೆ, ಇನ್ನೊಂದು ಗಿಡವನ್ನ ರಸ್ತೆಯ ಬದಿಯಲ್ಲಿ ನೆಡ್ತಾರೆ. ರಸ್ತೆಯ ಬದಿಯಲ್ಲಿ ನೆಡುವಾಗ ಹೀಗೆ ಎರಡು ಗಿಡಗಳು ಬೆಳೀತಾ ಇರ್ತದೆ. ಬೆಳೆಯುವಾಗ ತನ್ನ ಮನೆಯಲ್ಲಿ ಕಾಂಪೌಂಡ್ ನಲ್ಲಿ ಇರುವಂತ ಗಿಡಕ್ಕೆ ಎಲ್ಲ ಗೊಬ್ಬರವನ್ನ ಹಾಕ್ತಾನೆ, ಒಳ್ಳೊಳ್ಳೆಯ ನೀರನ್ನ ಹಾಕ್ತಾನೆ, ಅದಕ್ಕೆ ಏನೇನು ಬೇಕು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ರಸ್ತೆ ಬದಿಯಲ್ಲಿ ಇರುವಂತಹ ಗಿಡಕ್ಕೆ ಯಾವುದೇ ನೀರು ಸರಿಯಾಗಿ ಸಿಕ್ಕುವುದಿಲ್ಲ. ಅದಕ್ಕೆ ಬೇಕಾದಂತ ಗೊಬ್ಬರವಾಗ್ಲಿ ಯಾವುದೇ ಬೇಕಾದಂತ ಮೂಲಭೂತ ವಸ್ತುಗಳು ಸಿಕ್ಕುವುದಿಲ್ಲ. ಒಂದು ದಿನ ಹೀಗೆ ಬೆಳೆದು ಮರಗಳು ದೊಡ್ಡದಾಗ್ತದೆ. ಜೋರಾಗಿ ಮಳೆ ಗಾಳಿ ಎಲ್ಲ ಬರುವಾಗ ಅವನ ಕಂಪೌಂಡಿನಲ್ಲಿ ಇರುವಂತಹ ಮರ ಏನಾಗ್ತದೆ, ಬಿದ್ದು ಹೋಗ್ತದೆ. ಆದರೆ ರಸ್ತೆ ಬದಿಯಲ್ಲಿ ಇರುವಂತಹ ಮರ ಮಾತ್ರ ಹಾಗೆ ಇರ್ತದೆ. ಅವನಿಗೆ ಬಹಳ ಆಶ್ಚರ್ಯ ಆಗ್ತದೆ, ನಾನು ಈ ಮರಕ್ಕೆ ಎಷ್ಟೊಂದು ಗೊಬ್ಬರವನ್ನ ಕೊಟ್ಟು ಎಷ್ಟು ನೀರಾಕಿ ಬಹಳ ಪ್ರೀತಿಯಿಂದ ಇದನ್ನ ನೋಡಿಕೊಂಡಿದ್ದೇನೆ, ಆದ್ರೆ ಈ ಮರ ಇಷ್ಟು ಬೇಗ ಬಿದ್ದೋಯ್ತು ಅಥವಾ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಯಾಕೆ ಎಂಬುದಾಗಿ ಆತನ ಆಲೋಚನೆಯನ್ನ ಮಾಡುವಾಗ ಕೆಲವು ಪರಿಸರ ತಜ್ಞರೊಟ್ಟಿಗೆ ಚರ್ಚೆಯನ್ನು ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ನೀನ್ ಯಾವಾಗ ಈ ಮರಕ್ಕೆ ನಿನ್ನ ಕಂಪೌಂಡಿನಲ್ಲಿ ಇರುವಂತಹ ಮರಕ್ಕೆ ಗೊಬ್ಬರವನ್ನ ನೀರನ್ನ ಹಾಕ್ತಾ ಇರುವಾಗ ಅದಕ್ಕೆ ಎಲ್ಲ ಮೇಲುಗಡೆ ಸಿಗ್ತಾ ಇತ್ತು, ಹಾಗಾಗಿ ಅದರ ಬೇರುಗಳು ಏನಾಗ್ಲಿಲ್ಲ, ಆಳಕ್ಕೆ ಇಳಿಲಿಲ್ಲ, ಅದ ಅಲ್ಲಿಯೇ ಇದ್ಕೊಂಡು ಅದನ್ನ ತಿಂದು ನೋಡ್ಲಿಕ್ಕೆ ಮಾತ್ರ ಬಹಳ ಹಸಿರಾಗಿ ಕಾಣ್ತಾ ಇತ್ತು, ಆದ್ರೆ ಅದರ ಬೇರುಗಳು ಮಾತ್ರ ಮೇಲೆ ಇತ್ತು. ಆದ್ರೆ ರಸ್ತೆಯ ಬದಿಯಲ್ಲಿ ನೆಟ್ಟಂತಹ ಮರ ಗೊಬ್ಬರವನ್ನ ನೀರನ್ನ ಹುಡುಕಿಕೊಂಡು ಅದರ ಬೇರುಗಳು ಬಹಳ ಆಳಕ್ಕೆ ಇಳಿದಿದ್ದರಿಂದ ಆ ಮರ ಗಟ್ಟಿಯಾಗಿ ನಿಲ್ಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ. ಇದರ ಅರ್ಥ ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ನಾವು ಕೂಡ ಅನೇಕ ವೇಳೆ ನಮ್ಮ ಕ್ರೈಸ್ತ ಜೀವನ ಸಭೆಗೆ ಅಥವಾ ದೇವರ ಆಲಯಕ್ಕೆ ಬಂದು ಹೋಗುವಂತಹ ಅಥವಾ ಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಂತಹ ಆರಾಧನೆ ಮಾಡುವಂತಹ ಕ್ರೈಸ್ತರಾಗಿರ್ತೇವೆ, ಅಥವಾ ನಮ್ಮ ಕ್ರಿಸ್ಮಸ್ ಹಬ್ಬಗಳು ಕೂಡ ಇಂತಹದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತವೆ. ನಾವು ಕ್ರೈಸ್ತರಾಗಿದ್ದೇವೆ ಅಥವಾ ನಮ್ಮ ಕ್ರಿಸ್ಮಸ್ ಹೇಗೆ ಇರ್ಬೇಕಂತ ಹೇಳಿದ್ರೆ ಕ್ರಿಸ್ಮಸ್ ಕ್ಯಾರೆಲ್ಸ್, ಚಿಲ್ಡ್ರನ್ಸ್, ಯೂತ್ಸ್, ಮಹಿಳೆಯರ ಕ್ರಿಸ್ಮಸ್ ಹೀಗೆ ಇದೆಲ್ಲ ಮಾಡ್ತೇವೆ. ಗಿಫ್ಟ್, ನಮ್ಮ ಮನೆ ಅಲಂಕಾರ, ಹೊಸ ಬಟ್ಟೆ, ಒಳ್ಳೆಯ ಅಡುಗೆಗಳು ಇದೆಲ್ಲ ಆಗ್ತದೆ. ಆದ್ರೆ ನಮ್ಮ ಕ್ರಿಸ್ಮಸ್ ನಲ್ಲಿ ಮರಿಯಾಳ ಹಾಗೆ ನಾವು ದೇವರನ್ನ ಯಥಾರ್ಥವಾಗಿ ಸ್ತುತಿಸುವಂತಹ ಆತನನ್ನ ಆರಾಧಿಸುವಂತಹ ಜನಾಂಗವಾಗಿದ್ದೇವ, ಮತ್ತು ಮರಿಯಾಳ ಹಾಗೆ ನಮ್ಮ ಸುತ್ತಮುತ್ತಲಿರುವಂತಹ ಬಡವರ, ದೀನ ದಲಿತರ ಬಗ್ಗೆ ನಾವೆಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ, ಅವರ ಬಗ್ಗೆ ನಮಗೆ ಕಾಳಜಿ ವಹಿಸುವಂತಹ ಮನೋಭಾವನೆ ಇದೆಯಾ, ಮತ್ತು ದೇವರ ವಾಕ್ಯದ ಮೇಲೆ ಮರಿಯಳಿಗೆ ದೃಢವಾದಂತಹ ನಂಬಿಕೆ ಇತ್ತು. ಚರಿತ್ರೆಯನ್ನ ಆಕೆ ಓದುತ್ತಾ ಬರುವಾಗ ಚರಿತ್ರೆಯಲ್ಲಿ ಅಬ್ರಹಾಮ, ಇಸಾಕ, ಇಸ್ರಾಯೇಲ್ ಎಲ್ಲರನ್ನ ನೆನಪಿಸಿಕೊಳ್ಳುವಾಗ ಅದರಲ್ಲಿ ಆಕೆ ಅದನ್ನ ತೋರಿಸ್ತಾಳೆ. ಇವತ್ತು ನಾವು ಕೂಡ ನಮ್ಮ ಕ್ರೈಸ್ತ ಆಚರಣೆಯಲ್ಲಿ ಆಗಮನದ ಭಾನುವಾರದಲ್ಲಿ ಶುಭ ಸಂದೇಶ ಯಾವುದೆಂಬುದಾಗಿ ನೋಡುವಾಗ ನಾವೀಗ ಯಾವಾಗಲೂ ಮಾಡುವಂತಹ ಆಚರಣೆಗಳನ್ನ ಮಾಡುವುದಾದ್ರೆ ಅಂತಹ ಹಬ್ಬಗಳು ಶುಭ ಸಂದೇಶವಾಗುವುದಿಲ್ಲ. ಬದಲಾಗಿ ನಾವು ಯಾವಾಗ ಇರುವಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತನ ಆಗಮನಕ್ಕಾಗಿ ಆಳಕ್ಕಾಗಿ ಬೇರೂರಿದಾಗ ನಾವು ಒಳ್ಳೆಯ ಕ್ರೈಸ್ತರಾಗಿ ಯೇಸುವಿನ ಅಥವಾ ದೇವರ ರಾಜ್ಯದ ನಿರ್ಮಾಣದಲ್ಲಿ ಭಾಗಿಯಾಗುವಂತಹ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕೊನೆಯದಾಗಿ ಅಪೋಸ್ತಲರ ಕೃತ್ಯಗಳು ಪುಸ್ತಕ 9:10-18. ಈ ಭಾಗದಲ್ಲಿ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸೌಲ ಪೌಲನಾದಂತಹ ಕಥೆಯನ್ನ ಅಥವಾ ಘಟನೆಯನ್ನ ನಾವು ಗಮನಿಸುತ್ತೇವೆ. ಸೌಲ ಪೌಲನಾಗುವಂಥದ್ದು, ಸೌಲ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಸೌಲನ ಹೆಸರು ಸೂಚಿಸುವಂತೆ ಅವನೊಬ್ಬ ಕ್ರೈಸ್ತ ವಿರೋಧಿಯಾಗಿದ್ದ. ದೇವರ ಸೇವೆಯನ್ನ ಹೆಸರನ್ನ ಹೇಳಿಕೊಂಡು ಯಾರ್ಯಾರು ದೇವರ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೋ ಅಂಥವರನ್ನ ಹಿಂಸಿಸುವಂತಹ ಮತ್ತು ಅಂಥವರಿಗೆ ತೊಂದರೆ ಕೊಡುವಂತಹ ವ್ಯಕ್ತಿಯಾಗಿದ್ದ. ಆದ್ರೆ ಅಂತಹ ವ್ಯಕ್ತಿ ಈಗ ಯಾವಾಗ ದೇವರ ಬೆಳಕು ಆತನ ಮೇಲೆ ಪ್ರಕಾಶಿಸ್ತದೋ ಆಗ ತನ್ನ ದೃಷ್ಟಿಯನ್ನ ಕಳೆದುಕೊಳ್ತಾನೆ, ಮತ್ತು ತನ್ನ ಮನೋಭಾವನೆ, ಇಡೀ ಜೀವನ ಅಥವಾ ಜೀವನ ಶೈಲಿ ಅಲ್ಲಿ ಬದಲಾಗುವಂಥದ್ದನ್ನ ನಾವು ಗಮನಿಸಬಹುದು. ಹೀಗೆ ಬದಲಾಗುವಾಗ ದೇವರು ತನ್ನ ದೂತನ ಮೂಲಕವಾಗಿ ತನ್ನ ಸೇವಕನಾದ ಅನಾನಿಯನೊಟ್ಟಿಗೆ ಮಾತನಾಡ್ತಾನೆ. ಆತನೊಟ್ಟಿಗೆ ಮಾತನಾಡುವಾಗ ನೀನು ಸೌಲನನ್ನ ಆತನನ್ನ ನಿನ್ನ ಹತ್ರ ಬರುವಾಗ ಪ್ರಾರ್ಥನೆ ಮಾಡಿ ಅವನನ್ನ ಆಶೀರ್ವಾದ ಮಾಡ್ಬೇಕು, ಅವನನ್ನ ದೇವರ ಸೇವೆಗೆ ನೀನ್ ಪ್ರತಿಷ್ಠಿಸ್ಬೇಕೆಂಬುದಾಗಿ. ಆದ್ರೆ ಅನನೀಯ ಹೇಳ್ತಾನೆ, ಸ್ವಾಮಿ ಈಗಾಗಲೇ ಅವನು ನಿನ್ನ ಸೇವೆಯನ್ನ ಮಾಡುವಂತವರಿಗೆ ಶಿಕ್ಷೆ ಕೊಡುವಂತಹ ವ್ಯಕ್ತಿ, ಅಂಥವರಿಗೆ ಪ್ರೋತ್ಸಾಹ ಮಾಡುವಂತ ವ್ಯಕ್ತಿ ಅಲ್ಲ, ಅಂಥವರನ್ನ ಹಿಂಸೆ ಮಾಡುವಂತ ವ್ಯಕ್ತಿ, ಅಂಥವನ್ನ ನೀನು ನನ್ನ ಬಳಿಗೆ ಕಳುಹಿಸುವಂತದ್ದು ಎಷ್ಟು ಸೂಕ್ತ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಸೌಲ ಅನನೀಯನ ಬಳಿ ಸಂಧಿಸಿ ಆತನೊಟ್ಟಿಗೆ ಮಾತನಾಡುವಾಗ ಅವನಿಗೆ ಹೊಸ ಅನುಭವ ಅಥವಾ ಹೊಸ ಜೀವನಕ್ಕೆ ಮುನ್ನಡಿಲಿಕ್ಕೆ ಸಾಧ್ಯವಾಗ್ತದೆ. ಇದು ದೇವರ ಚಿತ್ತ, ದೇವರ ಉದ್ದೇಶ ಏನಾಗಿತ್ತು ಎಂಬುದಾಗಿ ನಾವು ನೋಡುದಾದ್ರೆ, ಯೇಸುವಿಗಿದ್ದಂತ 12 ಜನ ಶಿಷ್ಯರು ಅಥವಾ
ಉಳಿದ ಇನ್ನಿತರ ಶಿಷ್ಯಂದಿರು ದೇವರ ಕುರಿತಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ರು. ಆದ್ರೆ ಅವರು ಯಾರಿಗೂ ಕೂಡ ಯಹೂದ್ಯರ ಬಳಿಯಲ್ಲಿ ಹೋಗಿ ಅಥವಾ ಮಹಾಯಾಜಕರ ಬಳಿಯಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರುವಂತಹ ನಾವೇನು ಶುಭವಾರ್ತೆ ಆ ಸುವಾರ್ತೆ ಎಂಬುದಾಗಿ ಹೇಳ್ತೇವೋ ಅದನ್ನ ಸಾರುವಂತಹ ಧೈರ್ಯವಾಗಲಿ ಅಂತಹ ಎದೆಗಾರಿಕೆಯಾಗಲಿ ಆ ಸೌಲನನ್ನ ಅಥವಾ ಪೌಲನನ್ನು ಬಿಟ್ರೆ ಶಿಷ್ಯರಿಗೆ ಇರಲಿಲ್ಲ. ಅವರೆಲ್ಲರೂ ಬೇರೆ ಬೇರೆ ಕಡೆಯಲ್ಲಿ ಚದರಿ ಹೋಗಿ ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ರು. ಆದ್ರೆ ಪೌಲ ಯಾವಾಗ ಯೇಸುವಿನಿಂದ ದರ್ಶನವನ್ನ ಹೊಂದಿಕೊಳ್ತಾನೋ ಆ ಯಾವಾಗ ಯೇಸು ಅವನೊಟ್ಟಿಗೆ ಮಾತನಾಡ್ತಾನೋ ಅವನೊಟ್ಟಿಗೆ ಒಂದು ಆ ದೇವರೊಟ್ಟಿಗೆ ಎನ್ಕೌಂಟರ್ ಆದಾಗ ಪೌಲ ಅಲ್ಲಿ ಮಹಾಯಾಜಕರಿಗೆ ಅಥವಾ ಯಹೂದ್ಯರಿಗೆ ಯಾರು ತಮ್ಮನ್ನ ತಾವು ಶ್ರೇಷ್ಠರು ಎಂಬುದಾಗಿ ಭಾವಿಸಿಕೊಂಡಿದ್ರು ಅಂಥವರಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರುವಂತಹ ಸಾಧನವಾಗ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ನಾವು ಕೂಡ ದೇವರ ಸುವಾರ್ತೆಯಲ್ಲಿ ಅಥವಾ ಈ ಶುಭ ಸಮಾಚಾರದ ಪ್ರಸರಣದಲ್ಲಿ ಭಾಗಿಗಳಾಗಿದ್ದೇವೆ. ಹೇಗೆ ಎಂಬುದಾಗಿ ನೋಡುವಾಗ ಇಂದಿನ ಕಾಲದಲ್ಲಿ ಸುವಾರ್ತೆ ಹೇಗೆ ಹಂಚಲ್ಪಡ್ಬೇಕೆಂಬುದಾಗಿ ನಾವು ನೆನೆಸುವುದಾದ್ರೆ ಒಬ್ಬ ಪಾಸ್ಟರ್, ಆ ಪಾಸ್ಟರಿಗೆ ಒಂದು ಬೈಬಲ್ ಅಥವಾ ಒಂದು ಸಣ್ಣ ವೆಹಿಕಲ್, ಆ ವೆಹಿಕಲ್ ನಲ್ಲಿ ಮೊದಲು ಅವನು ಆ ಒಂದು ಹಳ್ಳಿಗೆ ಹೋಗ್ತಾನೆ, ಅಲ್ಲಿ ಅವನು ದೇವರ ಸುವಾರ್ತೆಯನ್ನು ಸಾರ್ತಾನೆ, ಅಥವಾ ನೆಕ್ಸ್ಟ್ ಒಂದು ಜಿಲ್ಲೆ, ಒಂದು ದೇಶ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ದೇವರ ರಾಜ್ಯವನ್ನ ದೇವರ ಸುವಾರ್ತೆಯನ್ನು ಸಾರ್ತಾರೆ ಎಂಬುದಾಗಿ ನಮ್ಮಲ್ಲಿ ಸಹಜವಾಗಿರುವಂತ ಒಂದು ಆಲೋಚನೆ. ಆದ್ರೆ ಪೌಲನ ಮೂಲಕವಾಗಿ ಪೌಲನನ್ನ ಬೇರೆ ಎಲ್ಲಿಯೋ ಕಳಿಸಲಿಲ್ಲ, ತಾನಿರುವಂತಹ ಸ್ಥಳದಲ್ಲಿಯೇ ತಾನಿರುವಂತಹ ಜನರ ಮಧ್ಯದಲ್ಲಿಯೇ ದೇವರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆ ಶುಭ ಸಮಾಚಾರದ ಪ್ರಸರಣಕ್ಕಾಗಿ ದೇವರ ಆತನನ್ನ ಆರಿಸಿಕೊಳ್ತಾನೆ. ಇವತ್ತು ನಾವು ಕೂಡ ಶುಭ ಸಮಾಚಾರದ ಪ್ರಸರಣದಲ್ಲಿ ಅಥವಾ ಹಂಚುವಿಕೆಯಲ್ಲಿ ನಾವು ದೇವರ ಸುವಾರ್ತೆಯನ್ನು ಯಾವುದೋ ಹಳ್ಳಿಗೆ ಅಥವಾ ಯಾವುದೋ ದೇಶಕ್ಕೆ ಕೊಂಡೊಯ್ಯುವಂಥದ್ದಲ್ಲ. ಬದಲಾಗಿ ಮೊದಲು ನಮ್ಮ ಮನೆಯಲ್ಲಿರುವಂತಹ ಸಹೋದರ ಸಹೋದರಿಯರು ಅಥವಾ ಗಂಡ ಹೆಂಡತಿ ಮಕ್ಕಳಿಗೆ ನಾವು ದೇವರ ಸುವಾರ್ತೆಯನ್ನು ಹಂಚುವಂತವರಾಗ್ಬೇಕು. ಅಂದ್ರೆ ನಾವು ದೇವರ ವಾಕ್ಯವನ್ನು ಹಂಚುವಂತವರಲ್ಲ, ಬದಲಾಗಿ ನಮ್ಮ ಕಾರ್ಯಗಳು, ನಮ್ಮ ಜೀವನದ ಮೂಲಕ ನಮ್ಮ ಮನೆಯಲ್ಲಿ ನಾವು ದೇವರ ಸುವಾರ್ತೆಯನ್ನ ಅಥವಾ ಶುಭವಾರ್ತೆಯನ್ನು ಹಂಚುವಂತವರು. ಮತ್ತು ಎರಡನೆಯದಾಗಿ ನಾವು ಇರುವಂತಹ ಕೆಲಸ ಕಾರ್ಯದ ವಲಯಗಳಲ್ಲಿ, ಕ್ಷೇತ್ರಗಳಲ್ಲಿ ನಾವು ದೇವರ ಸುವಾರ್ತೆಯನ್ನು ಹಂಚುವಂತವರು ಅಥವಾ ನಮ್ಮ ಜೀವನದ ಮೂಲಕ ಶುಭ ಸಂದೇಶವನ್ನ ಹಂಚುವಂತಹ ವ್ಯಕ್ತಿಗಳು. ಮತ್ತು ಕೊನೆಯದಾಗಿ ನಮ್ಮ ದೇಶ, ನಮ್ಮ ರಾಜ್ಯಗಳಿಗೆ ನಾವು ದೇವರ ವಾಕ್ಯದ ಸಂದೇಶವನ್ನ ಹಂಚುವಂತವರಾಗಿರ್ಬೇಕು. ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ಹಾಗಾಗಿ ನಾವು ಕೇಳಿಸಿಕೊಂಡಂತ ಮೂರು ವಾಕ್ಯ ಪರಿಚ್ಛೇದಗಳ ಆಧಾರದಲ್ಲಿ ನಮ್ಮನ್ನ ನಾವು ಅವಲೋಕಿಸಿಕೊಳ್ಳೋಣ. ನಮ್ಮ ಯಾವುದೇ ಕ್ರಿಸ್ಮಸ್ ಆಚರಣೆಯ ಅಥವಾ ದಿನನಿತ್ಯದ ಕಾರ್ಯಗಳಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳಿರ್ಬೋದು, ಆದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಎಲ್ಲ ಆಲೋಚನೆ ಪ್ರಯತ್ನಗಳಲ್ಲಿ ದೇವರ ಚಿತ್ತ ಇದೆಯಾ, ದೇವರ ಕೃಪೆ ಇದೆಯಾ? ದೇವರ ಕೃಪೆ ಇಲ್ಲದೆ ನಾವು ಮಾಡುವಂತ ಯಾವುದೇ ಕಾರ್ಯಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಅದು ವ್ಯರ್ಥವಾಗ್ತದೆ. ಆದ್ರೆ ಯಾವಾಗ ನಮ್ಮ ಎಲ್ಲ ಕಾರ್ಯಗಳ ಮೇಲೆ ದೇವರ ಕೃಪೆ ಆಶೀರ್ವಾದ ಇರ್ತದೋ ಆ ಕಾರ್ಯ ಮೋಶೆಯ ಜೀವನದಲ್ಲಿ ಯಶಸ್ಸನ್ನ ತಂದು ಕೊಟ್ಟ ಹಾಗೆ ನಮಗೆ ಕೂಡ ಯಶಸ್ಸನ್ನ ತಂದು ಕೊಡ್ತದೆ. ಮತ್ತು ಎರಡನೆಯದಾಗಿ ನಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನ ಅರ್ಥಕೊಂಡಿದ್ದೇವಾ, ಅಥವಾ ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರ ಸೇವೆಯಲ್ಲಿ ದೇವರ ಕಾರ್ಯದಲ್ಲಿ ಭಾಗಿಗಳಾಗಿದ್ದೇವೆ. ಮರಿಯಳೊಬ್ಬ ಸಾಮಾನ್ಯವಾದ ಸ್ತ್ರೀ ಆಗಿದ್ರೂ ಕೂಡ ಆಕೆ ತನ್ನ ಜೀವನವನ್ನು ದೇವರಿಗಾಗಿ ಸಮರ್ಪಿಸ್ತಾಳೆ ಮತ್ತು ತನ್ನ ಜೀವನದ ಮೂಲಕ ಅನೇಕ ಬಡವರು ದೀನ ದಲಿತರ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾಳೆ. ಮತ್ತು ಮೂರನೇದಾಗಿ ಪೌಲನ ಮೂಲಕವಾಗಿ ಸುವಾರ್ತೆಯನ್ನ ಯಾರು ಪ್ರಬಲವಾಗಿ ವಿರೋಧಿಸ್ತಿದ್ರೋ ಅಂಥವರಿಗೆ ಶುಭ ಸಂದೇಶವನ್ನ ಹಂಚಲಿಕ್ಕೆ ದೇವರು ಪೌಲನನ್ನ ಉಪಯೋಗಿಸಿಕೊಳ್ತಾನೆ. ಇವತ್ತು ನಾವು ಕೂಡ ನಮ್ಮ ಜೀವನದ ಮೂಲಕವಾಗಿ ದೇವರ ಸುವಾರ್ತೆಯನ್ನ ನಮ್ಮ ಕಾರ್ಯಗಳ ಮೂಲಕವಾಗಿ, ನಮ್ಮ ಜೀವನದ ಮೂಲಕವಾಗಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಊರುಗಳಲ್ಲಿ ಹಂಚುವುದರ ಮೂಲಕ ಆ ಶುಭ ಸಂದೇಶ ದೇವರ ರಾಜ್ಯದ ನಿರ್ಮಾಣಕ್ಕಾಗಿ ಉಪಯೋಗಿಸ್ಲಿಕ್ಕಾಗುವಂತೆ ದೇವರಾತ್ಮನು ನಮ್ಮೆಲ್ಲರನ್ನ ಬಲಪಡಿಸಿ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಕೊಡಿಯನಾದ ನಮ್ಮ ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆಗಮನದ ವಿಶೇಷ ದಿನಗಳಲ್ಲಿರುವಂತಹ ನಾವು ಕೇವಲ ಈ ವರ್ಷದ ಕ್ರಿಸ್ಮಸ್ ಆಚರಣೆಯಲ್ಲಿ ಲೌಕಿಕವಾದಂತಹ ರೀತಿಯಲ್ಲಿ ಮಾತ್ರವೇ ಸಿದ್ಧರಾಗದೆ ಆಧ್ಯಾತ್ಮಿಕವಾಗಿ ಕೂಡ ಮತ್ತು ನಿನ್ನ ಸೇವೆಯಲ್ಲಿ, ನಿನ್ನ ನಿಯೋಗದಲ್ಲಿ ನಾವೆಲ್ಲರೂ ಹೇಗೆ ಭಾಗಿಗಳು ಎನ್ನುವಂಥದ್ದನ್ನ ಅವಲೋಕಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಆ ಮೂಲಕ ನಾವು ನಿನಗೆ ಫಲ ಕೊಡುವಂತಹ ನಿನ್ನ ಶುಭ ಸಂದೇಶದ ವಾಕ್ಯವನ್ನ
ಇತರರಿಗೆ ಹಂಚುವಂತಹ ಸಾಧನಗಳಾಗಿ ರೂಪುಗೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರನ್ನ ಬಲಪಡಿಸು. ಯೇಸುವಿಗೋಸ್ಕರ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ನಂಬಿಕೆಯಿಂದ ಕೇಳಿಸಿಕೊಂಡಂತ ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕ 85ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಆಕನೆಯ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ದಯಮಾಡಿ ಸಭೆಯರು ಕುಳಿತುಕೊಳ್ಳ್ರಿ. ಈಗ ಸಭಾ ಪ್ರಕಟಣೆ ಓದಲ್ಪಡುವುದು. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು, ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ದೈವ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಳ್ತಿರುವ ಘನ ವಿನಯ ಸಂದೇಶ ಏನವರಿಗೂ ಕ್ರಿಸ್ತನ ಪ್ರೀತಿ ಹೆಸರಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈಗಾಗಲೇ ಪರಿಚಯಿಸಿದಂತೆ ಘನ ವಿನಯ ಸಂದೇಶ ಏನವರು ಕರ್ನಾಟಕ ಸದರನ್ ಡಯಾಸಿಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ಉನ್ನತ ವ್ಯಾಸಂಗಕ್ಕಾಗಿ ಅಂದರೆ MTH ಮಾಡಲು UTCಯಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರು ನೋಡುತ್ತಿರುವ ನಮ್ಮ ಸಭಿಕರು ಶ್ರೀ ಸ್ಟ್ಯಾಂಡಿ ಎಬ್ನೇಜರ್, ಶ್ರೀ ಜಾಶುವಾ, ಶ್ರೀಮತಿ ರಶ್ಮಿ ಕ್ರಿಸ್ತಪ್ಪ, ಶ್ರೀ ಲೋಕರಂಜನ್ ದಾಸ್, ಶ್ರೀ ನವೀನ್ ಕುಮಾರ್ ಸಿ, ಶ್ರೀ ಶ್ರೀನಿವಾಸ್, ಶ್ರೀಮತಿ ರೀನಾ ಸುಭಾಷಿಣಿ, ಕುಮಾರ್ ವೆನ್ಫೆಡ್ ರಂಜನ್, ಕುಮಾರ್ ಕೆನೆತ್, ಶ್ರೀ ಬಿ ಎ ಗಿರೀಶ್, ಶ್ರೀ ರಿಚರ್ಡ್ ರತ್ನಾಕರ್, ಶ್ರೀ ಅಭಿಷೇಕ್ ಪಾಲ್, ಕುಮಾರಿ ಸ್ಟೆಲ್ಲಾ ಮೇರಿ ಇವರುಗಳು. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಸಭಿಕರು, ಸಭಾವಂತಿಗಳು, ಸಭಾ ದಂಪತಿಗಳು ಶ್ರೀಮತಿ ಪ್ರೆಸಿಲಾ ಹಾಗೂ ಶ್ರೀ ಜಯಕುಮಾರ್, ಶ್ರೀಮತಿ ಗ್ಲೋರಿಯಾ ಹ್ಯಾಬ್ರಾಮ್ ಹಾಗೂ ಶ್ರೀ ಸುಹಾಸ್ ಡಿ ಪಾಲ್, ಶ್ರೀಮತಿ ರೇಖಾ ಹಾಗೂ ಶ್ರೀ ಮೋಹನ್ ಕುಮಾರ್, ಶ್ರೀಮತಿ ಮೋನ್ಲಿಸಾ ಹಾಗೂ ಶ್ರೀ ಸಾಮ್ಯಲ್ ಜೀವನ್ ಆನಂದ್ ಇವರುಗಳು. ಇವರೆಲ್ಲರನ್ನೂ ತಮ್ಮ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶ್ವಾಸದಂದು ಸಭೆಯಾಗಿ ಹಾರೈಸುವವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ಇವರ ಸಭಾವಂತಿಕೆ ಆಗಿ ಬಂದದ್ದು 8,380 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದದ್ದು 18,130 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆಯಾಗಿ 5,600 ರೂಪಾಯಿಗಳು,
ಜನ್ಮದಿನದ ಕಾಣಿಕೆ 3,000 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 2,300 ರೂಪಾಯಿಗಳು, ಸಭಾಶಾಲಾ ಮಕ್ಕಳಿಂದ 1,390 ರೂಪಾಯಿಗಳು, ಒಟ್ಟು ಸಂಗ್ರಹವಾದ ಕಾಣಿಕೆ 38,800 ರೂಪಾಯಿಗಳು. ಸುಗ್ಗಿ ಹಬ್ಬದ ಹರಾಜಿನ ಮೂಲಕ ಬಾಕಿ ವಸೂಲಾದ ಕಾಣಿಕೆ 18,000 ರೂಪಾಯಿಗಳು, ಮಹಿಳಾ ಅನ್ನೋನೆ ಕೂಡದಿಂದ ಬಂದಂಥ ಕಾಣಿಕೆ 1,335 ರೂಪಾಯಿಗಳು. ಕಳೆದ ವಾರ ತಿಳಿಸಿದ ಹಾಗೆ ದೇವಾಲಯದ ಸುತ್ತಲೂ ಬೆಳೆಸಿರುವಂತಹ 10 ಟೀಕ್ ಮರಗಳನ್ನು ಮಾರಾಟ ಮಾಡಲು ಸಭಾಪಾಲನಾ ಸಮಿತಿಯಲ್ಲಿ ತೀರ್ಮಾನ ಕೈಗೊಂಡಿದ್ದೇವೆ. ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ಗಾಗಿ ಪತ್ರವನ್ನು ಬರೆದಿದ್ದೇವೆ, ಅದರ ಪ್ರತಿಯನ್ನು ಸೂಚನಾ ಫಲಕದಲ್ಲಿ ಹಾಕಲಾಗಿದೆ. ಸಭೆಯವರು ಇದನ್ನು ಗಮನಿಸುವಂತೆ ಕೋರಲಾಗಿದೆ. ನಮ್ಮ ಸಭೆಯವರು ಯಾರಾದರೂ ಈ ತಿಂಬ ಟೆಂಡರ್ನಲ್ಲಿ ಪಾಲ್ಗೊಳ್ಳುವುದಾದರೆ ಅಂಥವರು 10 ಟೀಕ್ ಮರಗಳನ್ನು ನೋಡಿ ಅದಕ್ಕೆ ತಗಲುವ ಬೆಲೆಯನ್ನು ಅಂದರೆ ವೆಚ್ಚವನ್ನು ಪತ್ರದಲ್ಲಿ ನಮೂದಿಸಿ ಸಭಾಪಾಲಕ್ಕೆ ನೀಡಬೇಕಾಗಿ ಈ ಮೂಲಕ ತಿಳಿಸುವವನಾಗಿದ್ದೇನೆ. ಈಗಾಗಲೇ ಈ ಮರಗಳಿಗೆ ಸುಮಾರು 20 ವರ್ಷಗಳಾಗಿವೆ. ಮನೆಯ ಪಕ್ಕದಲ್ಲಿ ಹಾಗೂ ಕಾಂಪೌಂಡ್ ಪಕ್ಕದಲ್ಲಿ ಇರುವಂತಹ ಮರಗಳಿಂದ ಬೇರುಗಳು ಬೆಳೆದು ಬಿರುಕು ಕಾಣಿಸಿಕೊಂಡಿರುವುದರಿಂದ ಮತ್ತು ಈಗಾಗಲೇ ಈ ಮರಗಳಿಗೆ 20 ವರ್ಷಗಳಿಗಿಂತ ಹೆಚ್ಚಾಗಿ ಆಗಿರುವುದರಿಂದ ಈ ಮರಗಳನ್ನು ಕಡಿದು ಹಾಕಬಹುದು. ಈ 10 ಮರಗಳನ್ನು ಮಾರಾಟ ಮಾಡಲಾಗುವುದು. ನಮ್ಮ ಸಭೆಯವರು ಯಾರಾದರೂ ಸರಿಯದಕ್ಕೆ ತಗಲುವ ಹಣವನ್ನು ನೀಡಿ ಹಾಗೂ ಮರಗಳನ್ನು ಕಡಿಯಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಪರ್ಮಿಷನ್ ಪಡೆಯುವುದು. ಯಾರು ಈ ಮರಗಳನ್ನು ತೆಗೆದುಕೊಳ್ಳುತ್ತಾರೋ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಮರವನ್ನು ಕಡಿಯುವ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಕ್ಕಪಕ್ಕದ ಮನೆಯವರಿಗೆ ಮತ್ತು ದೇವಾಲಯಕ್ಕೆ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಂಡು ಈ ಮರಗಳನ್ನು ಕಟಾವು ಮಾಡಬೇಕಾಗುತ್ತದೆ. ಮರಗಳನ್ನು ಕಡಿಯುವಾಗಲೇ ಹೊರಗೆ ಸಾಗಿಸುವಂತಹದ್ದು ಹಾಗೂ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತಹದ್ದು ಯಾರು ಪಡೆಯುತ್ತಾರೋ ಅವರು ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಕ್ರಿಸ್ತ ಜಯಂತಿಯ ಹಬ್ಬದ ಕಾರ್ಯಕ್ರಮಗಳ ಬಗ್ಗೆ ಮುಂದಿನ ವಾರ ತಿಳಿಸಲಾಗುವುದು. ನಮ್ಮ ಸಭೆಯ ಸದಸ್ಯರಾದ ಹಾಗೂ ಸಭಾಪಾಲನ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ರಶ್ಮಿ ಕ್ರಿಸ್ತಪರವರ ಹುಟ್ಟುಹಬ್ಬದ ಪ್ರಯುಕ್ತ ಆರಾಧನೆಯ ನಂತರ ಸಭೆಯವರೆಲ್ಲರಿಗೂ ಕೇಕನ್ನು ನೀಡಲಿದ್ದಾರೆ. ಸಭೆಯವರು ಪ್ರೀತಿಯಿಂದ ಸ್ವೀಕರಿಸುವಂತೆ ಕೋರಲಾಗಿದೆ. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನು ನಡೆಸಲಾಗುವುದು. ಆರಾಧನೆ ಹಂತದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಇರುವುದರಿಂದ ಪೂರ್ಣ ಸಭಾಂಗಿಗಳು ಸಿದ್ಧರಾಗಿ ಬರುವಂತೆ ಕೋರಲಾಗಿದೆ. ನಾವು ತಂದಂತ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 47ನೇ ಕೀರ್ತನೆಯನ್ನು ರಾಗ ಮಾಡುವ 47 ಧರಣಿಯ ಜನರೇ ಪಾಡಿರಿ ಕೂಡಿರಿ ಬೇಕಾದಷ್ಟು ಚರಣಗಳನ್ನು ಹಾಡು. Thank you.
Thank you.
ವಿಶೇಷ ಕಾಣಿಕೆಗಳೊಡನೆ ದೇವರ ಆಲಯದಲ್ಲಿ ಕಾಣಿಸಿಕೊಂಡಂತವರು ಕೃತಜ್ಞತಾ ಕಾಣಿಕೆಯಾಗಿ ಪದ್ಮ, ಜನನ ದಿನದ ಕಾಣಿಕೆಯಾಗಿ ಬ್ಲೆಸ್ಸನ್, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಯಾಗಿ ಪ್ರೆಸಿಲ್ಲ ಮತ್ತು ಜೈಕುಮಾರ್, ಸ್ತೋತ್ರದ ಕಾಣಿಕೆಯಾಗಿ ಸಾಮುವೆಲ್ ಜೀವನ್, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಯಾಗಿ ಸಾಮುವೆಲ್ ಜೀವನ್ ಮತ್ತು ಮೊನಾಲಿಸಾ, ಕೃತಜ್ಞತಾ ಕಾಣಿಕೆಯಾಗಿ ಕ್ರಿಸ್ಟೋಫರ್ ಪ್ರಕಾಶ್, ಕೃತಜ್ಞತಾ ಕಾಣಿಕೆಯಾಗಿ ಗೆಸ್ಸಿಲಾ, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಯಾಗಿ ಪದ್ಮ ರಮೇಶ್, ಕೃತಜ್ಞತಾ ಕಾಣಿಕೆಯಾಗಿ ರಮೇಶ್ ಬಾಬು, ಜನನದಿನದ ಕಾಣಿಕೆಯಾಗಿ ಸಿ ಶ್ರೀನಿವಾಸ್, ಜನನದಿನದ ಕಾಣಿಕೆಯಾಗಿ ತೇಜಸ್ ಇಮಾನ್ವೆಲ್, ಜನನದಿನದ ಕಾಣಿಕೆಯಾಗಿ ಎಸ್ ಜೈರಾಜ್, ಜನನದಿನದ ಕಾಣಿಕೆಯಾಗಿ ರಶ್ಮಿ ಕ್ರಿಸ್ಟೋಫರ್, ಜನನದಿನದ ಕಾಣಿಕೆಯಾಗಿ ಕುಮಾರ ಸಾನಾ ಸೆರೆನ್ ಫಿಲಿಪ್, ಕೃತಜ್ಞತಾ ಕಾಣಿಕೆಯಾಗಿ ಸಂಜಯ್, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಯಾಗಿ ಸುನಿತಾ ಮತ್ತು ಕ್ರಿಸ್ಟೋಫರ್, ಸ್ತೋತ್ರದ ಕಾಣಿಕೆಯಾಗಿ ಮತ್ತೊಬ್ಬರು ಕಾಣಿಕೆಯನ್ನು ನೀಡಿದ್ದಾರೆ. ನಾವು ನಮ್ಮ ಎಲ್ಲ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಕರ್ತನು ನನಗೆ ಕುರುಬನು ಕೊರತೆ ಪಡೆನು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಸಿದ್ದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ದೇವರೇ, ನಿನ್ನನ್ನೇ ತಮ್ಮ ಜೀವನದ ಕುರುಬನಾಗಿ ಮಾಡಿಕೊಂಡು ನಿನ್ನನ್ನು ಹಿಂಬಾಲಿಸುವಂತ ಇಡೀ ಸಭೆ ಎಂಬ ಸಮುದಾಯಕ್ಕೆ ಯಾವಾಗಲೂ ಹಸಿರುಗಾವಲುಗಳಲ್ಲಿ ನಮ್ಮನ್ನು ನಡೆಸುತ್ತಾ ನಮ್ಮ ಎಲ್ಲ ಕುಂದುಕೊರತೆಗಳನ್ನ ನೀಗುವ, ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂತಹ ಸರ್ವಶಕ್ತನಾದ ದೇವರು ನೀನಾಗಿದ್ದೆ. ದೇವರೇ, ನಿನ್ನ ಕೃಪೆಯಿಂದ ಕಳೆದ ಎಲ್ಲ ದಿವಸಗಳಲ್ಲಿ ನೀನು ನಮ್ಮ ಜೀವನದಲ್ಲಿ ಮಾಡಿರುವಂತ ಎಲ್ಲ ನಿನ್ನ ಮಹೋಪಕಾರಗಳನ್ನ ನೆನಪು ಮಾಡಿಕೊಂಡು ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸುತ್ತೇವೆ. ದೇವರೇ, ನಿನ್ನ ಕೃಪೆಯಿಂದ ಈಗ ಸಭೆಗೆ ಸಮರ್ಪಿಸಿದ ಈ ಕಾಣಿಕೆಯನ್ನ ಆಶೀರ್ವಾದ ಮಾಡು, ಇದನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ಬೇಡ್ತೇವೆ. ಕಾಣಿಕೆಯನ್ನ ಕೊಟ್ಟಂತ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ದಯಿರಲಿ. ತಮ್ಮ ಜೀವನದ ಅನೇಕ ಸಮಸ್ಯೆ, ಕಷ್ಟ, ಅನೇಕ ಕುಂದುಕೊರತೆಗಳ ಮಧ್ಯದಲ್ಲಿ ಕೂಡ ನಿನಗೆ ಕಾಣಿಕೆಯನ್ನು ಸಮರ್ಪಿಸುವಂತದ್ದು ಮಾತ್ರವಲ್ಲದೆ ಸೇವೆಯಲ್ಲಿ ಕೈ ಜೋಡಿಸುವಂತಹ ಅದರ ಜವಾಬ್ದಾರಿಯನ್ನು ಹೊರುವಂತಹ ಮನೋಭಾವನೆಯನ್ನು ನೀನು ಅವರಿಗೆ ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ದೇವರ, ವಿಶೇಷವಾಗಿ ಕೃತಜ್ಞತಾ ಕಾಣಿಕೆಯೊಡನೆ ನಿನ್ನ ಆಲಯದಲ್ಲಿ ಕಾಣಿಸಿಕೊಂಡಂತ ಎಲ್ಲ ಪ್ರಿಯರನ್ನ ನೆನಪು ಮಾಡ್ತೇವೆ. ದೇವರ, ದಾಟಿದ ಎಲ್ಲ ದಿವಸಗಳಲ್ಲಿ ಅವರೆಲ್ಲರ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿಯ ಮಹೋಪಕಾರಗಳನ್ನ ಮಾಡಿದ್ದೀಯೋ ಅದು ನಿನಗೆ ಮಾತ್ರ ಗೊತ್ತಿದೆ. ಆದ್ರೆ ಪ್ರಿಯರು ಅದನ್ನ ಗುರುತಿಸುವಂತಹ ನಿನ್ನ ಉಪಕಾರಕ್ಕಾಗಿ ಸಭೆಯಲ್ಲಿ ಕಾಣಿಕೆಯನ್ನ ಸಮರ್ಪಿಸಿ ನಿನ್ನ ಮಹೋಪಕಾರಗಳನ್ನ ಸಾರಿ ತಿಳಿಸುವಂತ ಸ್ಥಿತಿಗೆ ಅವರನ್ನ ನಡೆಸದಕ್ಕಾಗಿ ನನಗೆ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಕೂಡ ಅವರು ನಿನ್ನ ಆಶ್ರಯದ ಅಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗ್ಲಿಕ್ಕಾಗುವಂತೆ ಸಹಾಯ ಮಾಡು ಎಂಬುದಾಗಿ ಬೇಡ್ತೇವೆ. ಮತ್ತು ಅನೇಕರು ಪ್ರಿಯ ಸಹೋದರಿ ಪದ್ಮ ಅವರು ತಮ್ಮ ಪ್ರಾರ್ಥನೆಗೋಸ್ಕರ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ಅವರನ್ನ ನೆನಪು ಮಾಡ್ತೇವೆ. ಅವರ ಜೀವನದಲ್ಲಿ ಯಾವ ರೀತಿಯ ಸಮಸ್ಯೆ ಇದೆಯೋ, ಯಾರೊಟ್ಟಿಗೂ ಹೇಳಿಕೊಳ್ಳಲಾಗದಂತಹ ನೋವುಗಳಿದೆಯೋ ಅದು ನಿನಗೆ ಮಾತ್ರ ಗೊತ್ತಿದೆ. ನೀನು ಮಾನವರಂತೆ ಹೊರಗಿನ ತೋರಿಕೆಯನ್ನ ಮಾತ್ರವೇ ನೋಡದೆ ಪ್ರತಿಯೊಬ್ಬರ ಆಂತರ್ಯವನ್ನ ನೋಡುವಂತ ದೇವರಾಗಿದ್ದಿ. ಪ್ರಿಯ ಸಹೋದರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನ ಕೊಡು. ಅವರು ಬೇಡುವಂತ ಪ್ರಾರ್ಥನೆಗಳನ್ನ ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸು ಎಂಬುದಾಗಿ ಬೇಡ್ತೇವೆ. ದೇವರ, ವಿಶೇಷವಾಗಿ ಈ ಸಭೆಯಲ್ಲಿ ತಲೆಬಾಗಿರುವಂತ ಮಕ್ಕಳು, ಯೌವನಸ್ಥರು, ಮಹಿಳೆಯರು, ಪುರುಷರು, ಹಿರಿಯರು, ವೃದ್ಧರೆಲ್ಲರನ್ನ ಹೆಸರಾಗಿ ನೆನಪು ಮಾಡ್ತೇವೆ. ಬಂದಂತ ಅನೇಕರಲ್ಲಿ ಯಾರೊಟ್ಟಿಗೂ ಹೇಳಿಕೊಳ್ಳದಾಗದಂತಹ ನೋವು, ಚಿಂತೆ, ಸಮಸ್ಯೆಗಳು ಅವರ ಹೃದಯದಲ್ಲಿರ್ಬೋದು. ಅವರೆಲ್ಲರ ಚಿಂತಾಭಾರವನ್ನ ನೀನು ತೆಗೆದು ಹಾಕಿ ಅವರಿಗೆ ಬೇಕಾದ ಶಾಂತಿ, ಸಮಾಧಾನವನ್ನ ಅನುಗ್ರಹಿಸು. ನಿನ್ನ ವಾಕ್ ಹೇಳ್ತದೆ, ನಿನ್ನ ಚಿಂತಾಭಾರವನ್ನ ಯಹೋವನ ಮೇಲೆ ಹಾಕು, ಆತನೇ ಅದನ್ನ ಸಾಗಿಸುವನೆಂಬುದಾಗಿ. ನಾವು ಕೂಡ ಅದನ್ನ ತಿಳಿದುಕೊಂಡು ನಮ್ಮ ಎಲ್ಲ ಚಿಂತಾಭಾರವನ್ನ ನಿನ್ನ ಮೇಲೆ ಹಾಕಿ ಈ ಆಲಯದಿಂದ ಹಿಂತಿರುಗಿ ನಾವು ನಮ್ಮ ಮನೆಗಳಿಗೆ ಹಿಂತೆರಳುವಾಗ ನಿನ್ನ ಶಾಂತಿಯಿಂದ ನಿನ್ನನ್ನ ಆತುಕೊಂಡು ಹಿಂತಿರುಗ್ಲಿಕ್ಕಾಗುವಂತೆ ಸಹಾಯ ಮಾಡು. ದೇವರ, ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕುಟುಂಬಗಳನ್ನ ನೆನಪು ಮಾಡ್ತೇವೆ. ಈ ಸಭೆ ಎಂಬ ಹೆಂಡನ್ನ ಇಲ್ಲಿಯ ತನಕ ನೀನೇ ಕುರುಬನಾಗಿದ್ದುಕೊಂಡು ನಡೆಸಿ ಈ ಸ್ಥಳದಲ್ಲಿ ಈ ಸಭೆಯನ್ನಿಟ್ಟು
ಆ ಮೂಲಕ ನಿನ್ನ ಚಿತ್ತವನ್ನ ನೆರವೇರಿಸುವ ನಿನ್ನ ಶುಭ ಸಮಾಚಾರವನ್ನ ಈ ಸಮಾಜಕ್ಕೆ ಸಾರಿ ತಿಳಿಸುವಂತ ಸ್ಥಿತಿಯಲ್ಲಿ ನಮ್ಮನ್ನ ಇಟ್ಟಿರುವುದನ್ನ ನೆನಪು ಮಾಡಿಕೊಂಡು ಸಭೆ ಮುಂದಿನ ದಿನಗಳಲ್ಲಿ ನಿನಗೆ ಮೆಚ್ಚುಗೆಯಾದಂತಹ ನಿನ್ನ ಕಾರ್ಯದಲ್ಲಿ ನಿನ್ನ ಸೇವಾ ಕಾರ್ಯದಲ್ಲಿ ಕೈ ಜೋಡಿಸುವಂತಹ ಸಭೆಯಾಗಿ ರೂಪುಗೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ಅದೇ ರೀತಿಯಲ್ಲಿ ಕಾರಣಾಂತರಗಳಿಂದ ಆಲಯಕ್ಕೆ ಬರಲಿಕ್ಕೆ ಆಗದೇ ಇರುವಂತಹ ನಮ್ಮ ಸಭೆಯ ಎಲ್ಲ ಮಕ್ಕಳನ್ನ ನೆನಪು ಮಾಡ್ತೇವೆ. ಅನೇಕರು ಅನಾರೋಗ್ಯದಿಂದಾಗಿಯೋ ಅಥವಾ ಇನ್ನಿತರ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ನಿನ್ನ ಆಲಯಕ್ಕೆ ಬರಲಿಕ್ಕೆ ಆಗದೇ ಇರುವಂತವ್ರು ಇರ್ಬೋದು, ಅವರೆಲ್ಲರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ತಾವಿರುವಂತಹ ಸ್ಥಳದಲ್ಲಿ ನಿನ್ನನ್ನ ದೃಷ್ಟಿಸುವುದಾದ್ರೆ ಅವರ ಪ್ರಾರ್ಥನೆಗಳನ್ನ ಕೇಳಿ ಮುಂದಿನ ದಿನಗಳಲ್ಲಿ ಆದರೂ ಸಭೆಯಲ್ಲಿ ಒಟ್ಟಾಗಿ ಸೇರಿಕೊಂಡು ನಿನ್ನನ್ನು ಆರಾಧಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗ್ಲಿಕ್ಕಾಗುವಂತೆ ಅವರೆಲ್ಲರನ್ನ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಹೇಗೂ ಸ್ವಾಮಿ, ಈ ಕಾಣಿಕೆಯನ್ನು ಮಾತ್ರವೇ ಅಲ್ಲದೆ ನಮ್ಮ ದೇಹ ಪ್ರಾಣಾತ್ಮಗಳನ್ನೇ ನಿನ್ನ ಸೇವೆಯಲ್ಲಿ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇವೆ. ಯೇಸುವಿಗೋಸ್ಕರ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೇನ್. ನಾವು ಕಳೆದ ವಾರದಲ್ಲಿ ನಮ್ಮ ಸಭೆಯಲ್ಲಿ ಜನನ ದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡವರಿಗೆ ಸಭೆಯಾಗಿ ಶುಭವನ್ನ ಕೋರುವ ಹಾಗೆ ಗೀತವನ್ನ ರಾಗ ಮಾಡುವ ಮತ್ತು ತಮ್ಮ ಜನ್ಮದಿನ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡವಂತವರು ದೇವಾಲಯದ ಮುಂಭಾಗಕ್ಕೆ ಬರುವಂತೆ ಕೇಳಿಕೊಳ್ತೇನೆ. ಕೊಂಡಾಡು ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹೌದು ಸ್ವಾಮಿ, ಕಳೆದ ದಿವಸವೆಲ್ಲ ನಮ್ಮ ಜೀವಮಾನವೆಲ್ಲ ನಿನ್ನಿಂದ ನಾವು ಹೊಂದಿಕೊಂಡಂತ ಉಪಕಾರಗಳನ್ನ ಹಿಂತಿರುಗಿ ನೋಡುವುದಾದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಏನನ್ನೇ ಸಮರ್ಪಿಸಿದ್ರು ಅದು ಅಲ್ಪವೇ. ಆದರೂ ನಮ್ಮ ಜೀವನದಲ್ಲಿ ಜನನ ದಿವಸವನ್ನ ವಿವಾಹ ವಾರ್ಷಿಕೋತ್ಸವನ ಆಚರಿಸಿಕೊಂಡಂತ ನಮ್ಮ ಸಭೆಯ ಮಕ್ಕಳು ತಮ್ಮ ತನುಮನಗಳಿಂದ ನಿನ್ನ ಸ್ತುತಿಸಿಕೊಂಡಾಡ್ಲಿಕ್ಕೆ ಆಗುವಂತೆ ನೀನವರನ್ನ ಬಲಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ದೇವರ. ವಿಶೇಷವಾಗಿ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಂತ ಎಲ್ಲ ಪ್ರಿಯರನ್ನ ನೆನಪು ಮಾಡ್ತೇವೆ. ದಾಟಿದ ಎಲ್ಲ ದಿವಸಗಳಲ್ಲಿ ವರ್ಷಗಳಲ್ಲಿ ನೀನವರನ್ನ ಜೋಪಾನ ಮಾಡಿ ಅವರಿಗೆ ಕೊಟ್ಟಂತ ಆರೋಗ್ಯ ಭಾಗ್ಯಕ್ಕಾಗಿ ಅವರ ಕಲಿಕೆಯಲ್ಲಿ ನೀಡಿದ ಎಲ್ಲ ಯಶಸ್ಸಿಗಾಗಿ ಮತ್ತು ಅವರ ವ್ಯವಹಾರ ಉದ್ಯೋಗ ಪ್ರಯಾಣಗಳಲ್ಲಿ ನೀನವರ ಜೊತೆಗಾರನಾಗಿದ್ದುಕೊಂಡು ಕಾಪಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯ ಹೊರತು ಮತ್ತೊಂದಲ್ಲ ಎಂಬುದಾಗಿ. ನಾವು ಕೂಡ ಜೀವಿತರ ಸಂಖ್ಯೆಯಲ್ಲಿ ಉಳಿದಿರುವುದಾದ್ರೆ ಅದು ನಿನ್ನ ಕೃಪೆ ನಿನ್ನ ಕರುಣೆಯ ಹೊರತು ನಮ್ಮ ಸ್ವಂತ ಸಾಮರ್ಥ್ಯವಲ್ಲ ಎಂಬುದಾಗಿ ತಿಳಿದುಕೊಂಡು ಯಾವಾಗಲೂ ನಮ್ಮ ಜೀವಮಾನ ದಿವಸವೆಲ್ಲ ನಿನ್ನನ್ನೇ ಹತ್ತುಕೊಂಡು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಬಲಪಡಿಸು ದೇವರೇ. ಅದೇ ರೀತಿಯಲ್ಲಿ ತಮ್ಮ ದಾಂಪತ್ಯ ಜೀವನದಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಂತ ಪ್ರಿಯರನ್ನ ನೆನಪು ಮಾಡ್ತೇವೆ. ದಾಂಪತ್ಯ ಜೀವಿತವನ್ನ
ನೇಮಿಸಿ ಅದನ್ನು ಆಶೀರ್ವಾದ ಮಾಡಿದಂತಹ ನೀನು ನೇಮಿಸಿದ ಆ ದಾಂಪತ್ಯ ಜೀವನದ ಮೂಲಕ ನಮ್ಮ ಸಭೆಯ ಅನೇಕ ಜನರು ತಮ್ಮ ದಾಂಪತ್ಯ ಜೀವನದ ಮೂಲಕ ನಿನ್ನ ಹೆಸರನ್ನ ಮಹಿಮೆ ಪಡಿಸುವಂತಹ ಸ್ಥಿತಿಗೆ ನೀನು ಅವರನ್ನ ನಡೆಸಿದ್ದೆ. ಮುಂದಿನ ದಿನಗಳಲ್ಲಿ ಕೂಡ ಕುಟುಂಬದಲ್ಲಿ ಪ್ರೀತಿ ಅನ್ಯೋನ್ಯತೆಯ ಶಾಂತಿ ಸಮಾಧಾನದ ವಾತಾವರಣವನ್ನ ಅನುಗ್ರಹಿಸು. ಆ ಮೂಲಕ ತಮ್ಮ ಕುಟುಂಬದಲ್ಲಿ ನಿನ್ನನ್ನೇ ತಮ್ಮ ಜೀವನದ ಯಜಮಾನನ್ನಾಗಿ ಮಾಡಿಕೊಂಡು ತಾವಿರುವಂತಹ ಸಮಾಜದಲ್ಲಿ ಕುಟುಂಬ ಜೀವನದ ಮೂಲಕ ನಿನಗೆ ಸಾಕ್ಷಿ ತರುವಂತಹ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು. ಹೇಗೂ ಸ್ವಾಮಿ, ದಾಟಿದ ವರ್ಷವೆಲ್ಲ ನೀನವರನ್ನ ಕೈ ಹಿಡಿದು ಜೋಪಾನವಾಗಿ ಮುನ್ನಡೆಸಿದ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನೀನೇ ಅವರ ಕೌಟುಂಬಿಕ ಜೀವನದ ವೈಯಕ್ತಿಕ ಜೀವನದ ನಾಯಕನು ಯಜಮಾನನಾಗಿದ್ದುಕೊಂಡು ಅವರನ್ನು ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೇನ್. ನಾವು ಕೊನೆಯದಾಗಿ ಕನ್ನಡ ಸಂಗೀತದಲ್ಲಿ 336ನೇ ಗೀತವನ್ನು ರಾಗ ಮಾಡುವ ಕನ್ನಡ ಸಂಗೀತ 336. ಕುರುಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ, ನಿನ್ನ ಮಂದಿಯನ್ನು ಮೇಯಿಸು ರಮ್ಯ ಹೊಲದಲ್ಲಿಯೇ. 1 ಮತ್ತು ಕೊನೆಯ ಚರಣವನ್ನು ಮಾತ್ರ ರಾಗ ಮಾಡುವ. ಮನಸ್ಸಿನಿಂದ ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ಕೃಪಾ ಕಟಾಕ್ಷು ಬಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಕರ್ತನು ತಿರುಗಿ ಬರುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ
ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತ್ರೈಕ ದೇವರ ಆಶೀರ್ವಾದವು ತಲೆಬಾಗಿರುವ ಸಭೆಯೊಟ್ಟಿಗೂ ಇಡೀ ವಿಶ್ವದೊಟ್ಟಿಗೂ ನಿತ್ಯಕಾಲಕ್ಕೂ ನೆಲೆ ಆಗಿರಲಿ. ಆಮೇನ್.